ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕೆಂದರೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಪ್ರೆಸ್ ಮೀಟ್ ಕರೆಯೋದು ಒಂದು ಥರ, ಈಗ ಸಿನಿಮಾ ರಿಲೀಸ್ ಆಗಿ 50 ದಿವಸಗಳು ಕಳೀತು, ಕೆಲವು ವಿಚಾರಗಳನ್ನು ಬೇಗ ಹೇಳ್ಬಿಡ್ತೀನಿ. ಅಂದರೆ 50 ದಿವಸದ ಸಂಭ್ರಮ ಅಂದರೆ ತುಂಬ ಖುಷಿಯ ಸಂಭ್ರಮ ಅನ್ನುತ್ತ ಅಲ್ಲ, ಅಂದರೆ ದೊಡ್ಡ ಕಮರ್ಷಿಯಲ್ ಆಗಿ ನಮ್ಮ ಸಿನಿಮಾ ದೊಡ್ಡ ಸಕ್ಸಸ್ ಆಗಿದೆ ಅಥವಾ 100 ದಿವಸ ಓಡಿದೆ ಅನ್ನೋದಕ್ಕಿಂತನೂ ನಿಮ್ಮೆಲ್ಲರ ಸಹಕಾರ, ಜೊತೆಗೆ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಮತ್ತು ನೋಡಿದಂಥ ನಮ್ಮ ಪ್ರೇಕ್ಷಕರು ನಮ್ಮ ಸಿನಿಮಾದ ಬಗ್ಗೆ ಅತ್ಯಂತ ದೊಡ್ಡ ಮಟ್ಟದ ಒಂದು ಕ್ರಿಟಿಕ್ಸ್ ಕೊಟ್ಟಿದ್ದಾರೆ. ಅಂದರೆ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ, ಖಂಡಿತವಾಗೂ ಈ ಥರ ಸಿನಿಮಾಗಳು ಬರಬೇಕು ಅಂತ ನಿಮ್ಮ ಸಹಕಾರನ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ. ಯಾಕೆಂದರೆ ಕಮರ್ಷಿಯಲಿ ಗೆಲುವು ಸೋಲು 10 ಕಾರಣಗಳಿರುತ್ತೆ. ಒಂದು ಸಿನಿಮಾ ಗೆಲ್ಲೋದಕ್ಕೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಟೈಮು, ಅಥವಾ ನಾನು ಸಿನಿಮಾ ರಿಲೀಸ್ ಮಾಡಿದಂಥ ಟೈಮ್ ಸ್ವಲ್ಪ ಎಕ್ಸಾಮ್ಗಳಿತ್ತು, ಅಥವಾ ಎಲೆಕ್ಷನ್ನು, IPL ಈ ಥರದ 10 ಕಾರಣಗಳಿತ್ತು. ಅವೆಲ್ಲವನ್ನು ಮೀರಿ ನಮ್ಮ ಜನ ಕೂಡ ಥಿಯೇಟ್ರಿಗೆ ಬರುವಂಥ ಮನಸ್ಸು ಸ್ವಲ್ಪ ಕಡಿಮೆ. ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಬರುವಷ್ಟು ಈಸಿಯಾಗಿ ಹೊಸಬರಿಗೆ ಅಥವಾ ಒಂದು ಹೊಸ ಕಂಟೆಂಟ್ ಇದ್ದಾಗ ಆ ಒಂದು ಕ್ರೇಜಲ್ಲಿ ಬರುವಂಥದ್ದು ಕಡಿಮೆ. ಆದರೂ ಕೂಡ ನಾನಿವತ್ತು ಎಲ್ಲೇ ಓಡಾಡಲಿ 10 ಜನ ಗುರುತಿಸ್ತಾರೆ. ಅವೆಲ್ಲವನ್ನು ಮೀರಿ ನಿಮ್ಮ ಕೆರೆಬೇಟೆ ಸಿನಿಮಾ ತುಂಬ ಒಳ್ಳೆ ಒಂದು ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳಿ 10 ಜನ ಒಂದು ಶಭಾಷ್ಗಿರಿ ಕೊಡ್ತಾರಲ್ಲ, ಅದು ಕೂಡ ಒಂದು ದೊಡ್ಡ ಗೆಲುವಿದ್ದಾಗೆ. ಆ ಒಂದು ಗೆಲುವು ಸದಾ ಒಂದಿಷ್ಟು ವರ್ಷನಾದರೂ ನೆನಪಿರಬೇಕು. ಯಾಕೆಂದರೆ ಒಂದು ಸಿನಿಮಾ ರಿಲೀಸ್ ಆದ ನಂತರ ಎಲ್ಲವೂ ಕೂಡ ದುಡ್ಡಲ್ಲೇ ಅಳೆಯೋದಿಕ್ಕಾಗಲ್ಲ. ಕೆಲವು ಭಾವನೆಗಳಿಂದ, ಕೆಲವು ಕ್ವಾಲಿಟಿಯಿಂದ, ಕೆಲವು ಗೆಲುವು ಅನ್ನೋದು ಸುಮಾರಷ್ಟು ಹಂತಗಳಲ್ಲಿ ಅಳೆಯುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇವತ್ತು ನನ್ನದು ಒಂದು ಕ್ವಾಲಿಟಿ ಮೇಲೆ ಅಳೆದಂಥ ಸಿನಿಮಾ, ದುಡ್ಡಿನಕ್ಕಿಂತನೂ ಕ್ವಾಲಿಟಿ ನಂದು ಒಂದು ಒಳ್ಳೆ ಸಿನಿಮಾ ಆಗಿತ್ತು. ಹಾಗಾಗಿ ಆ ಒಂದು ನೆನಪಿನ ಕಾಣಿಕೆ ಅಂದರೆ ಈಗ ಅನ್ಕೊಳ್ಬೋದು 50 ದಿವಸ ಅಂತ ಅಂದ್ಕೊಳ್ಳೋ, 50 ದಿವಸ ಮುಂಚೆ ಥರ ಒಂದೇ ಥಿಯೇಟ್ರಲ್ಲಿ ಓಡ್ತಾ ಅಂತ ಹಾಗಂತ ಅಲ್ಲ. ಕರ್ನಾಟಕದ ಸುಮಾರಷ್ಟು ಚಿತ್ರಮಂದಿರಗಳಲ್ಲಿ 50 ದಿವಸದ ತನಕನೂ ಇತ್ತು, ಬೆಂಗಳೂರಿನಲ್ಲಿ ಸುಮಾರಷ್ಟು ಮಾಲ್ಗಳಲ್ಲಿ 50 ದಿವಸದ ತನಕನೂ ಇತ್ತು. ಇವತ್ತು ಕೂಡ ಶಾಪುರ ಇರ್ಬೋದು ಸುಮಾರಷ್ಟು ಒಂದು 8-10 ಸೆಂಟ್ರಲ್ಲಿ ಈಗ ಎಟ್ ಪ್ರೆಸೆಂಟ್ ಈ ವೀಕ್ ಕೂಡ ಇದೆ. ಅಂದರೆ ಆ ಒಂದು ನೆನಪು ಖುಷಿ ಒಂದು ಮೊಮೆಂಟೋ ಮುಖಾಂತರ ಎಲ್ಲರಿಗೂ ಕೂಡ ತಲುಪಿಸೋಣ ಅಂತ ಹೇಳಿ, ಅಂದರೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಸ್, ಕೆಲವು ಮೇಜರ್ ಆರ್ಟಿಸ್ಟು ಎಲ್ಲರಿಗೂ ಕೂಡ, ಅಥವಾ ನಮಗೆ ಸಹಕಾರ ಮಾಡಿದಂತಹ ನಮ್ಮ ಶಶಾಂಕ್ ಸರ್ ಇದ್ದಾರೆ, ದಯಾಳ್ ಸರ್ ಇದ್ದಾರೆ, ಉದಯ್ ಮೆಹ್ತಾ ಸರ್ ಇದ್ದಾರೆ, ಈ ಥರ ಸುಮಾರಷ್ಟು ಜನ ನಮ್ಮ ಸಿನಿಮಾ ರಿಲೀಸ್ ಆದ ನಂತರ ನಮ್ಮನ್ನು ಬೆನ್ನತ್ತಿ, ಅಂದರೆ ನೀವೊಂದು ಒಳ್ಳೆ ಪ್ರಯತ್ನ ಮಾಡಿದಿರ, ಖಂಡಿತವಾಗೂ ಇದರಿಂದ ಎದೆಗುಂದ ಅಂಥದ್ದಿಲ್ಲ, ಸಿನಿಮಾ ಒಂದು ಸ್ವಲ್ಪ ಅನ್ಕೊಂಡ ರೀತಿ ಆಗಿಲ್ಲ ಅಂದರೂ ನೀವು ಯಾರು ಹೆದರೋ ಅಂಥದ್ದಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿದಿರ ಅಂತ ಹೇಳಿ ಇವರೆಲ್ಲರೂ ಕೂಡ ಒಂದು ಸಹಕಾರ, ಸುಮಾರಷ್ಟು ಜನ ಸಹಕಾರ ಇದೆ. ಆ ಸಹಕಾರಗಳಲ್ಲಿ ನಮ್ಮ ಏನು ನಮ್ಮ ಸಿನಿಮಾ ನೋಡಿ ನಮ್ಮನ್ನು ಮೆಚ್ಚಿದಂಥ ಸುಮಾರಷ್ಟು ಜನದಲ್ಲಿ ಎಲ್ಲರನ್ನೂ ನನಗೆ ಕರೆಯೋದಕ್ಕಾಗಿಲ್ಲ. ಹಾಗಾಗಿ ನಮ್ಮ ಈ ಒಂದು ಕರೆಗೆ ಏನಂದರೆ ಸರ್ ಹೇಳಿದೆ, ಒಂದು 50ನೇ ದಿವಸದ ಇದು ಮಾಡ್ತಿದ್ದೀನಿ ಸರ್, ದಯಮಾಡಿ ಒಂದು ನೆನಪಿನ ಕಾಣಿಕೆ ಕೊಡುವಂಥ ಒಂದು ಕಾರ್ಯಕ್ರಮ ನೀವೆಲ್ಲರೂ ಬರಬೇಕು ಅಂತಂದಾಗ ಯಾವ ತುಂಬ ಖುಷಿಯಾಗಿ, ಇಲ್ಲ ಗೌರಿ ಒಳ್ಳೆ ಕೆಲಸ ನೀನು ಮಾಡ್ತಾ ಇರೋದು, ಖಂಡಿತವಾಗೂ ಯಾವತ್ತೂ ಏನು ಅಂತ ಹೇಳು ಅಂತಂದರು, ಖಂಡಿತವಾಗೂ ಬಂದು ಇವರೆಲ್ಲರೂ ಒಂದು ಸಹಕಾರಕ್ಕೆ ಒಂದು ನೆನಪಾಗುಳಿಲಿ ಅಂತೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಇವೆಲ್ಲವನ್ನು ಮೀರಿ ಈ ಕೆರೆಬೇಟೆಯಲ್ಲಿ ಸುಮಾರಷ್ಟು ಜನ ನಾವೆಲ್ಲರೂ ತುಂಬ ವರ್ಕ್ ಮಾಡಿದ್ದೀವಿ, ಏನೇನೋ ದೊಡ್ಡ ಕನಸು ಕಟ್ಕೊಂಡು ಕಟ್ಟದಂಥ ತಂಡ ಇದು ಕೆರೆಬೇಟೆ ತಂಡ ಅಂತಂದ್ರೆ ಸಂಪೂರ್ಣ ಒಂದು ಟೆಕ್ನಿಷಿಯನ್ಸ್ ಇರ್ಬೋದು, ಅದರಲ್ಲಿ ಪಾತ್ರ ಮಾಡಿದಂಥ ಕಲಾವಿದರು ಇರ್ಬೋದು, ಅಥವಾ ಟೆಕ್ನಿಕಲ್ ಸ್ಟುಡಿಯೋಸ್ಗಳಿರ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಮತ್ತೆ ಇನ್ನು ಪ್ರೊಡಕ್ಷನ್ ಮಾಡೋವಂಥದ್ದು ಒಂದು ಸದ್ಯಕ್ಕೆ ಒಂದಿಷ್ಟು ವರ್ಷಗಳ ಕಾಲ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಅಂದರೆ ತುಂಬ ಕನಸಿಟ್ಕೊಂಡು ಒಂದು ಪ್ರೊಡಕ್ಷನ್ ಕಂಪ್ನಿ ಕಟ್ಟಿದ್ರೂ ಕೂಡ ನಮಗೆ ಅನ್ಕಂಡಂತಹ ಒಂದು ದೊಡ್ಡ ಗೆಲುವು ಸಿಕ್ಕದಿದ್ದಾಗ ಅದರಲ್ಲೇ ಮತ್ತೆ ಏನು ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತೀನಿ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮಂಥವ್ರಿಗೆ. ಹಾಗಾಗಿ ಇನ್ನು ಮೇಲೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದರೆ, ಒಳ್ಳೊಳ್ಳೆ ನಿರ್ದೇಶಕರಿಂದ, ಒಳ್ಳೊಳ್ಳೆ ಬ್ಯಾನರಿಂದ, ಬಜೆಟ್ಟು ಅನ್ನೋದಲ್ಲ ಇಲ್ಲಿ, ಒಳ್ಳೆ ಟೀಮು ಅಂದರೆ ಒಂದು ಸಿನಿಮಾ ಶುರು ಮಾಡಿ ಅದನ್ನು ನೀಟಾಗಿ ಮುಗಿಸಿ ಅದನ್ನು ನೀಟಾಗಿ ಪ್ರೊಜೆಕ್ಟ್ ಮಾಡಿ ಅಥವಾ ಒಂದು ಒಳ್ಳೆ ಕತೆ ಒಳ್ಳೆ ತಂಡದ ಜೊತೆಗೆ ಮಾಡುವಂಥ ದೊಡ್ಡ ಉತ್ಸಾಹ ನನ್ನಲ್ಲಿದೆ. ಆ ಉತ್ಸಾಹ ಖಂಡಿತವಾಗೂ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ನನಗೂ ಸಿನಿಮಾ ಮಾಡುವಂಥ ಕನಸಿದೆ. ಪ್ರೊಡಕ್ಷನ್ ಅಂತೂ ಸದ್ಯಕ್ಕೆ ಮಾಡಲ್ಲ, ಆ ವಿಚಾರನೂ ಕೂಡ ತಿಳಿಸ್ತೀನಿ. ಯಾಕೆಂದರೆ ದಿವಸಕ್ಕೆ ಒಂದು ಅಥವಾ ಎರಡು ಕಾಲ್ಗಳು ನನಗೆ ಬರ್ತಾನೇ ಇರುತ್ತೆ, ಏ ಸರ್ ನೀವು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ರೆ ನಮ್ದೊಂದು ಕತೆ ಇದೆ, ಹೀಗೀಗೆ ಮಾಡೋಣ ಹೀಗೀಗೆ. ಸದ್ಯಕ್ಕಂತೂ ಇನ್ನೊಂದು 4-5 ವರ್ಷ ಕಲಾವಿದನಾಗೇ ಮುಂದುವರಿಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ. ಅದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ತಂತ್ರಜ್ಞರು ಇರ್ಬೋದು ಅಥವಾ ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಕೂಡ ಫೈನ್ ಟ್ಯೂನ್, ಅಂದರೆ ಸುಮಾರಷ್ಟು ಕನಸಿಟ್ಕೊಂಡು
ಅದ್ಭುತ ಕೆಲಸ ಮಾಡುವಂಥವ್ರು ಅಂದರೆ ಕೆಲವರು ಹೊಸಬ್ರು ಇದ್ದಾರೆ, ಕೆಲವರು ಆಲ್ರೆಡಿ ಹೆಸರು ಮಾಡಿದಂಥವ್ರು ಇದ್ದಾರೆ, ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಅವಕಾಶಗಳಾಗ್ತಾ ಹೋಗಬೇಕು. ಅದು ಯಾಕೆಂತಂದ್ರೆ ಇವತ್ತು ನಿಮ್ಮ ಮುಖಾಂತರ ಆಗಬೇಕು, ಇಲ್ಲಿ ಬಂದಂತಹ ನಿರ್ದೇಶಕರು ಇವರೆಲ್ಲರ ಮುಖಾಂತರ ಕೂಡ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ನಮ್ದು ಒಳ್ಳೆ ತಂಡ, ಒಳ್ಳೆ ಒಂದು ಸಿನಿಮಾ ಕಟ್ಟುವಂಥ ಒಂದು ತಂಡ, ಆ ತಂಡಕ್ಕೂ ಕೂಡ ಎಲ್ಲ ಕೂಡ ಬೆಂಬಲ ಆಗಬೇಕು ಅನ್ನೋ ಒಂದು ದೊಡ್ಡ ಆಸೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಒಂದಿಷ್ಟು ವರ್ಷಗಳ ಕಾಲ ನಮ್ಮ ಕೆರೆಬೇಟೆ ಸಿನಿಮಾ ನೆನಪಾಗಿ ಕೆಲವು ಸ್ಟುಡಿಯೋಗಳಲ್ಲಿ, ಕೆಲವು ಆಫೀಸ್ಗಳಲ್ಲಿ, ಕೆಲವರು ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ಒಂದು ದೊಡ್ಡ ಭರವಸೆಯೊಂದಿಗೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ಟು ಇಲ್ಲಿ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ, ಜೊತೆಗೆ ನಮ್ಮ ಎಲ್ಲ ಹೇಳಿದ್ನಲ್ಲ ನಿರ್ದೇಶಕರಿಗೂ ಮತ್ತು ನಮ್ಮ ನಿರ್ಮಾಪಕರಿಗೂ, ಆಮೇಲೆ ನಮ್ಮ ತಂಡಕ್ಕೂ. ಹಾಂ, ನಮಸ್ತೆ. ಈಗ ಪ್ರಥಮ್ ಅವರು ಬಂದಿದ್ದಾರೆ, ಒಂದು ನಿಮಿಷ ಕರೆ. ಪ್ರಥಮ್ ಅವರು ಕೂಡ ಅಷ್ಟೇ, ನಮ್ಮ ಸಿನಿಮಾ ನೋಡಿ ಬಂದು ಸುಮಾರಷ್ಟು ರಾತ್ರಿ 2 ಗಂಟೆ ತನಕ ಮಾತಾಡಿದ್ರು, ಸಿನಿಮಾ ಯಾವ ತರ ಶ್ರಮ ಹಾಕಿದಿರಿ, ಯಾವ ತರ ಮಾಡಿದಿರಿ ಅನ್ನೋದು. ಇಲ್ಲಿ ನಾನು ಕೆಲವು ಪದಗಳಲ್ಲಿ ಹೇಳಕ್ಕಾಗಲ್ಲ. ಶಶಾಂಕ್ ಸಾರು ಸಿನಿಮಾ ನೋಡಿದ ನಂತರ, ಅವತ್ತು ಸಿನಿಮಾ ಏನು ಒಂದು ಪ್ರೀಮಿಯರ್ ಶೋ ಇಂದ ಹೊರಗೆ ಬಂದು ಮಾತಾಡಿದ ನಂತರ ಮತ್ತೊಂದು ವಿಡಿಯೋ ಮಾಡಿದ್ರು. ಅಂದ್ರೆ ಆ ಒಂದು ಎಕ್ಸೈಟ್ ಅಲ್ಲಿ ನಾನು ಯಾವುದೋ ಒಂದು ದೊಡ್ಡ ಸಿನಿಮಾಗೆ ಹೋಲಿಸು ಅಥವಾ ತುಂಬಾ ಚೆನ್ನಾಗಿ ಮಾಡಿದಿರಿ ಅಂತಲ್ಲ, ಈಗಲೂ ಕೂಡ ತುಂಬಾ ಒಳ್ಳೆ ಪ್ರಯತ್ನ, ಒಂದು ಒಳ್ಳೆ ಸಿನಿಮಾ ಮಾಡಿದ್ರಿ ಅನ್ನೋದನ್ನ ಹೇಳಿದ್ರು. ಉದಯ್ ಮೆಹ್ತಾ ಅವ್ರು ನೋಡಿದಾಗ್ಲಿರ್ಬೋದು, ದಯಾಳ್ ಸಾರ್ ಅಂತೂ ರೂರಲ್ ರಾ ರಸ್ಟಿಕ್ ಅಂತ ಹೇಳಿ ಒಂದು ಇದೇ ಇಟ್ಬಿಟ್ಟಿದ್ರು ಅದಕ್ಕೆ. ಹಾಗಾಗಿ ಅವೆಲ್ಲವೂ ಕೂಡ ಒಂದು ಖುಷಿ ಕೊಡುವಂತ ವಿಚಾರ. ಹಾಗಾಗಿ ಅವ್ರ ಮುಖಾಂತರ ಇದೊಂದು ನೆನಪಿನ ಕಾಣಿಕೆ ಹೋದಾಗ ಅದು ಇನ್ನೂ ಖುಷಿ ಆಗುತ್ತೆ ಅಂತ ಹೇಳಿ. ಆದರೆ ಇನ್ನೊಂದು ಹೇಳ್ಬೋದು, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಏನೇನೋ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ದೊಡ್ಡ ಕನಸಿತ್ತು ನನಗೆ. ಅಂದರೆ ಕಮರ್ಷಿಯಲಿ ದೊಡ್ಡ ಹಿಟ್ ಆಗಿದ್ರೆ ಖಂಡಿತವಾಗೂ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ಮತ್ತೆ ಆ ಥರದ್ದೊಂದು ಗೆಲುವು ಸಿಗುತ್ತೆ ಅನ್ನೋ ದೊಡ್ಡ ನಂಬಿಕೆ ಇದೆ. ಹಾಗಂತ ಹೇಳಿ ಈ ಸಿನಿಮಾಗೆ 16 ಜನ ಇವತ್ತಿಗೂ ಕೂಡ ಏನು ನಮ್ಮ ಈಗ ಒಂದು ಸಿನಿಮಾ ಬಿಸ್ನೆಸ್ ಸಂಬಂಧಪಟ್ಟಂತೆ ಒಂದಿಷ್ಟು ಕಡೆಗಳಿಂದ ಸಿನಿಮಾ ಒಳ್ಳೆ ಹೆಸರು ಮಾಡಿರೋದ್ರಿಂದ ಫೋನ್ಗಳು ಬರ್ತಾ ಇದೆ, ಇನ್ನೊಂದು ಬರುತ್ತೆ, ಅಥವಾ ಸಿನಿಮಾ ಮಾಡ್ತೀರಾ ಅಂತ ಕೇಳುವಂಥವ್ರು ಇದ್ದಾರೆ. ಇವೆಲ್ಲವೂ ಕೂಡ ಖುಷಿ ವಿಚಾರನೇ. ಆದ್ರೆ ಹಣಕಾಸಿನ ವಿಚಾರದಲ್ಲಿ ನಾನು ಅನ್ಕೊಂಡಂತಹ ದುಡ್ಡು ಗೆಲುವು ಸಿಕ್ಕಿಲ್ಲ, ಯಾಕಂದ್ರೆ ನಾನು ಸಿನಿಮಾ ಸುಮಾರಷ್ಟು ಖರ್ಚು ಮಾಡಿದ್ದೆ, ಅದು ನಿಮಗೂ ಗೊತ್ತಿದೆ. ಎಲ್ಲಾ ಹಂತದಲ್ಲೂ ಪ್ರೊಡಕ್ಷನ್ ವಿಚಾರದಿಂದ ಹಿಡಿದು ಸಿನಿಮಾ ಬಂದು ರಿಲೀಸ್ ಆಗಿ, ರಿಲೀಸ್ ಆದ ನಂತರ ಒಂದು ಸಿನಿಮಾನ ಎಷ್ಟು ಸಾಧ್ಯವೋ ಅಲ್ಲಿ ತನಕನು ಜನರು ಮುಂದ್ಗಡೆಗೆ ಅದನ್ನ ನಿಲ್ಸುವಂತ ಪ್ರಯತ್ನ ಮಾಡಿದ್ವಿ. ಹಾಗಾಗಿ ಅದೆಲ್ಲದಕ್ಕೂ ನಿಮ್ಮ ಸಹಕಾರನೇ ಕಾರಣ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವತ್ತು ನಮ್ಮ ಬ್ರದರ್ ಅಂದ್ರೆ ನಿರ್ಮಾಪಕರು ಜೈಶಂಕರ್, ಸುಮಾರಷ್ಟು ಜನ ಎಲ್ಲ ಬೇರೆ ಬೇರೆ ಕೆಲಸದ ಮೇಲೆ ಎಲ್ಲೆಲ್ಲ ಹೋಗಿದ್ದಾರೆ, ಅವರೆಲ್ಲ ಬಂದಿಲ್ಲ. ಆಮೇಲೆ ಕೆಲವು ನಮ್ಮ ಕಲಾವಿದರು ಕೂಡ ಬಂದಿಲ್ಲ. ಇದು ಇಮ್ಮಿಡಿಯೇಟ್ ಆಗಿ 3 ದಿವಸದಲ್ಲಿ ಅರೇಂಜ್ ಆದಂತ ಒಂದು ಪ್ರೋಗ್ರಾಮು. ಹಾಗಾಗಿ ಅವರೆಲ್ಲರಿಗೂ ಕೂಡ ಬರದೇ ಇದ್ರೆ ಇಲ್ಲಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಡೈರೆಕ್ಟರ್ ಎಲ್ಲರಿಗೂ ನಮಸ್ಕಾರ. 50 ದಿನದ ಸಂಭ್ರಮಾಚರಣೆ ನಡೀತಾ ಇದೆ. ಬಟ್ ನಾವೇನು ಹೇಳ್ಬೇಕಂತ ಇದೀವಿ ಎಲ್ಲ ಆಲ್ಮೋಸ್ಟ್ ನಮ್ಮ ಹೀರೋ ಸರ್ ಹೇಳಿದ್ದಾರೆ. ಫಸ್ಟ್ ಯಾರು ಮಾತಾಡ್ತಾರೆ ಅವರೇ ಬೆಸ್ಟ್ ಅಂತ. ಬಟ್ ಏನಂದ್ರೆ, ಡೈರೆಕ್ಟರ್ ಒಬ್ಬ ಕನ್ಸು ಕಾಣ್ತಾನೆ, ಅದನ್ನ ನೆನ್ಸ್ ಮಾಡೋದು ಒಬ್ಬ ನಿರ್ಮಾಪಕ. ನನ್ನ 16 ವರ್ಷದ ಕನ್ಸನ್ನ ನೆನ್ಸ್ ಮಾಡಿದ್ದು ಜನಮನ ಸಂಸ್ಥೆ. ಸೊ ಅದಕ್ಕೆ ನಾನು ತುಂಬ ಆಭಾರಿ, ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ ಗೌರಿಶಂಕರ್ ಅವ್ರಿಗೆ ಮತ್ತು ನಿರ್ಮಾಪಕ ಜೈಶಂಕರ್ ಅವ್ರಿಗೆ. ಹಾಗೆ ನನ್ನ ಕೆರೆಬೇಟೆ ಚಿತ್ರತಂಡಕ್ಕೆ ತುಂಬ ಸ್ಟ್ರಾಂಗ್ ಆಗಿ, ನನ್ನ ತುಂಬ ದೊಡ್ಡ ಸ್ಟ್ರೆಂತ್ ನನ್ನ ಟೀಮ್, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ಎಲ್ಲ ಟೆಕ್ನಿಕಲ್ ಟೀಮ್ ಆಗಲಿ, ಕಲಾವಿದರಾಗಲಿ, ಎಲ್ಲರೂ ತುಂಬ ದೊಡ್ಡ ಸ್ಟ್ರೆಂತ್, ತುಂಬ ಚೆನ್ನಾಗಿ ನಟನೆ ಮಾಡಿದ್ರು, ತುಂಬ ಚೆನ್ನಾಗಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿದ್ರು. ಸೊ ತುಂಬ ಖುಷಿ ಇದೆ. ಆಮೇಲೆ ಮಾಧ್ಯಮ ಮಿತ್ರರು, ಈ ಸಿನಿಮಾನ ತುಂಬ ಚೆನ್ನಾಗಿ ರೀಚ್ ಮಾಡಿದ್ರಿ ಫೇಸ್ಬುಕ್ಕಲ್ಲಿ ಆಗಲಿ, ಆಮೇಲೆ ಏನು ಮೀಡಿಯಾಗಳಲ್ಲಾಗಲಿ, ಮತ್ತೆ ಏನು ಹೇಳ್ತಾರೆ ಸಾರಿ ಮರ್ತೆ, ಸೋಷಿಯಲ್ ಮೀಡಿಯಾ, ಎಸ್ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ತುಂಬ ಥ್ಯಾಂಕ್ಸ್. ಆಮೇಲೆ ಡೈರೆಕ್ಟರ್ಗಳು, ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ನಮ್ಮ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಏನು ಪ್ರತಿಕ್ರಿಯೆ ಕೊಟ್ಟರು, ಅದರಿಂದ ತುಂಬ ಹೆಲ್ಪ್ ಆಯಿತು. ಆಮೇಲೆ ಧ್ರುವ ಸರ್ ಆಗಲಿ, ಡಾಲಿ ಸರ್ ಆಗಲಿ, ಚೇತನ್ ಸರ್, ತುಂಬ ಅನೇಕ ನಟರು ಮತ್ತು ನಟಿಯರು ತುಂಬ ಈ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರು. ಅದು ಕೂಡ ಒಂದು ಕಾರಣ ಈ 50 ದಿನ ಆಗಲಿಕ್ಕೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನಿರ್ಮಾಪಕರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ತುಂಬ ದೊಡ್ಡ ದೊಡ್ಡ ನಿರ್ಮಾಪಕರು, ಉದಯ ಕ್ಯಾಮೆತ ಸರಿಂದ ಹಿಡಿದು. ಸೊ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ನನಗೆ ಮಾತಾಡೋಕ್ಕಾಗೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೀಡಿಯಾದವ್ರಿಗೆ ಮತ್ತೆ ಇಲ್ಲಿ ಬಂದಿರೋ ಎಲ್ರಿಗೂ ಧನ್ಯವಾದ ಹೇಳ್ತೀನಿ.
ಬಿಕಾಸ್ ಮೀಡಿಯಾ ಇಲ್ದರೆ ಅಥವಾ ಇಂಡಸ್ಟ್ರಿ ಸಪೋರ್ಟ್ ಇಲ್ದರೆ ಇಷ್ಟು 50 ಡೇಸ್ ಏನ್ ಮಾಡ್ತಾ ಇದೀವಿ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಅಂಡ್ ಆಲ್ಸೋ ಜನರು ಕೂಡ ಹೇಳ್ಕೊಂಡಂಗ್ ರೀಚ್ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ, ಬಟ್ ನೋಡಿರೋರು ಎಲ್ಲರೂ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ, ಅದೊಂದು ಖುಷಿ ಇದೆ. ಅಂಡ್ ಈ ಟೀಮಲ್ಲಿ ವರ್ಕ್ ಮಾಡಿರೋದಕ್ಕೆ ನಂಗೆ ಹೆಮ್ಮೆ ಮತ್ತೆ ಎರಡು ಖುಷಿನೂ ಕೂಡ ಇದೆ. ಒಬ್ಳು ಆರ್ಟಿಸ್ಟ್ ಆಗಿ ತುಂಬ ಕಲ್ತಿದ್ದೀನಿ ಅಂಡ್ ಮುಂದೇನೂ ಹಾಗೆ ಕಲಿಬೇಕಂತ ಆಸೆ ಇದೆ. ಸೊ ಥ್ಯಾಂಕ್ ಯು ಮೊದಲನೇದಾಗಿ ಡೈರೆಕ್ಟರ್ ಅಂಡ್ ಪ್ರೊಡಕ್ಷನ್ ಹೌಸ್ಗೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ರೋ ಇಂದ ಲಾಸ್ಟ್ ರೋ ತನಕ ಕೂತಿರುವಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವಿಲ್ಲ ಅಂತಿದ್ರೆ ಇವತ್ತು ಪ್ರಾಯಶಃ ನಾವಿಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗೂ ವೇದಿಕೆ ಮೇಲೆ ಇರುವಂತಹ ಪ್ರತಿಯೊಬ್ಬ ಗಣ್ಯರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೀನಿ. ಪ್ರೊಡಕ್ಷನ್ ಹೌಸ್ ಹಾಗೂ ನಮ್ಮ ಜನಮನ ನಿರ್ದೇಶಕರಾದಂತಹ ರಾಜ್ಗುರು ಅವರು ಹಾಗೂ ಗೌರಿ ಶಂಕರ್ ಅವ್ರಿಗೂ ಕೂಡ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಪಾತ್ರನ ನನಗಾಗಿ ಕೊಟ್ಟದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಹಲವಾರು ವಿಷಯಗಳನ್ನ ಕಲ್ತ್ಕೋತಿದ್ದೀನಿ. ಕಲಿಕೆ ಅನ್ನೋದು ಇಟ್ಸ್ ಅ ಕಾನ್ಸ್ಟೆಂಟ್ ಪ್ರಾಸೆಸ್. ಸೊ ಆ ಪ್ರಾಸೆಸ್ ಅಲ್ಲಿ ಇರೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಈ ಚಿತ್ರದಲ್ಲಿ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಹಾಗೆ ಒಂದು ಪಾತ್ರನೂ ಮಾಡಿದ್ದೀನಿ. ನಾನು ಸುಮಾರು ಒಂದು 15-16 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಆದರೆ ಇದರಲ್ಲಿ ಒಂದು ಪಾತ್ರ ಮಾಡಿದ್ರಿಂದ ನಾನು ಆ ಪಾತ್ರದ ಮೂಲಕ ತುಂಬ ಜನ ಗುರುತಿಸ್ಕೊಂಡಿದ್ದೀನಿ. ಈ ಆ ಒಂದು ಅವಕಾಶವನ್ನು ಕೊಟ್ಟಂಥ ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದ. ಈಗ ಆಲ್ರೆಡಿ ನಮ್ಮ ಹೀರೋಸ್ ಅವರು ಮತ್ತು ಮೇಡಮು ಮತ್ತು ಹೀರೋಯಿನ್ನು ಎಲ್ಲರೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ್ದಾರೆ ಮತ್ತು ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಒಂದು ನನಗೆ ಇಲ್ಲಿ ಹೇಳಬೇಕು ಅಂತ ತುಂಬ ತೀವ್ರವಾಗಿ ಅನಿಸಿದ್ದು, ಪ್ರೊಡ್ಯೂಸರ್ ಅವರು ಸ್ವತಃ ಅವರೇ ಹೇಳ್ತಿದ್ದಾರೆ 50 ದಿನ ನಾವು ಇದನ್ನು ಶ್ರಮಪಟ್ಟು ಇದನ್ನ ಓಡಿಸಿದ್ದೀವಿ, ಅದು ಬರಬೇಕಾದಂಥ ದುಡ್ಡನ್ನ ನಾನು ನೋಡೋಕ್ಕಾಗಲಿಲ್ಲ, ಇನ್ನೊಂದು 4-5 ವರ್ಷ ನಾನು ಯಾವುದು ಪ್ರೊಡಕ್ಷನ್ಸ್ ಮಾಡಲ್ಲ ಅಂತ. ಈಗ ಕನ್ನಡಕ್ಕೆ ಬೇಕಾಗಿರೋಂಥವ್ರು ಈ ಥರ ದಿಟ್ಟವಾಗಿ ನಿಂತ್ಕೊಳ್ಳೋಂಥ ಪ್ರೊಡ್ಯೂಸರ್ ನಮಗೆ ಬೇಕಾಗಿರೋದು. ಯಾವುದೇ ಥರದ ಫಿಲಮ್ಗಳು ಮಾಡಿದ್ರು ಪ್ರೊಡ್ಯೂಸರ್ ಗಟ್ಟಿಯಾಗಿದ್ದರೆ, ಅವ್ರು ಪ್ಯಾಷನೇಟ್ ಆಗಿದ್ದರೆ ಮಾತ್ರ ಫಿಲಮ್ ಇಂಡಸ್ಟ್ರಿ ಮುಂದಕ್ಕೆ ಹೋಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ನನಗೆ. ಈ ಪಿಕ್ಚರ್ಲ್ಲಿ ಏನೂ ಇರಲಿಲ್ಲ ಅಂತ ಯಾರು ಅದನ್ನ ಅಲ್ಲಗಳಿಗೆ ಸಾಧ್ಯನೇ ಇಲ್ಲ. ಬೇಕಾದಂತ ಎಲ್ಲಾ ಕ್ವಾಲಿಟಿನೂ ಇತ್ತು. ಆ ಕೆರೆಬೇಟೆ ಅನ್ನೋ ಒಂದು ಪದ ಕೂಡ ನನಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನಾನು ಬೇರೆ ಸಿನಿಮೆಯಿಂದ ಬಂದಂತು. ಆದರೆ ಈ ಥರದ್ದು ಒಂದು ವಿಷಯನ ಅದು ಪ್ಯಾಷನೇಟ್ ಆಗಿ ಅದನ್ನ ಕೆಲಸ ಮಾಡಿ ಆ ಲಾಸ್ ಅನ್ನ ದಕ್ಕಿಸ್ಕೊಂಡು ತಿರ್ಗಾ ಮತ್ತೆ ನಾನು ಇದರಲ್ಲೇ ಕೆಲಸ ಮಾಡ್ತೀನಿ ಅಂತ ನಿಂತ್ಕೊಳ್ಳೋಂತ ದಿಟ್ಟವಾದಂತ ಪ್ರೊಡ್ಯೂಸರು ಮತ್ತೆ ಪ್ಯಾಷನೇಟ್ ಆಗಿರುವಂತವರು ನಮ್ಮ ಕನ್ನಡಕ್ಕೆ ತುಂಬಾ ಅಗತ್ಯ ಇದೆ. ಅದಕ್ಕೊಂದು ದೊಡ್ಡ ಕಂಗ್ರಾಚುಲೇಷನ್ಸ್ ನಿಮಗೆ. ಯಾಕಂದ್ರೆ ಎಲ್ಲರೂ ಇದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ವಿಷಯ ಆಗಿರೋದ್ರಿಂದ ಕಲೆ ಎಷ್ಟೇ ಇದ್ರು ವ್ಯಾಪಾರ ಕೂಡ ನಮಗೆ ತುಂಬಾನೇ ಮುಖ್ಯ. ಆದ್ರೆ ವ್ಯಾಪಾರದಲ್ಲಿ ಲಾಸ್ ಆಗಿದ್ರು ಕೂಡ ಇಲ್ಲ ನಾನು ಅದನ್ನ ಪರ್ಸಿಸ್ಟೆಂಟ್ ಆಗಿ ನಾನು ಅದನ್ನ ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋ ಒಂದು ಕಂಪ್ಯಾಷನ್ ಏನಿದೆ, ಒಂದು ಪ್ಯಾಷನ್ ಏನಿದೆ, ಒಂದು ತೀವ್ರವಾದ ಆಸೆ ಏನಿದೆ, ಅದು ತುಂಬಾ ಮುಖ್ಯ. ಅದು ಈ ಸಂಕ್ರಮಣದ ಕಾಲದಲ್ಲಿ ಕನ್ನಡ ತುಂಬಾ ಕಷ್ಟದಲ್ಲಿ ತೂಗ್ತಾ ಇದೆ, ನೀವೇ ನೋಡ್ತಾ ಇದ್ದೀರಿ. ಪ್ರತಿಯೊಂದಕ್ಕೂ ನಮ್ಮಲ್ಲಿ ಕಾರಣ ಇದೆ. ಸರ್ ಎಲೆಕ್ಷನ್ ಮುಗಿದೋಗ್ಬಿಡ್ಲಿ ಅಂತಾರೆ, ಸರ್ ಮಳೆ ಮುಗಿದೋಗ್ಬಿಡ್ಲಿ ಅಂತಾರೆ, ಸರ್ ಕ್ರಿಕೆಟು ಅಂತ ಹೇಳ್ತಾರೆ. ಸೊ ಒಂದೊಂದಾಗ ಹಂಗೆ ಮುಂದಕ್ಕೆ ಹೋಗ್ತಾನೆ ಇದೆ, ಆದ್ರೆ ಜನ ಒಳಗಡೆ ಬರ್ತಿಲ್ಲ, ಥಿಯೇಟರ್ ಒಳಗಡೆ ಬರ್ತಿಲ್ಲ. ಅದ್ರದ್ದು ಯಾವ್ದೋ ನಾವು ಸಬ್ಜೆಕ್ಟ್ಸ್ಗಳು ಮಾಡ್ತಾನೆ ಇಲ್ವಾ? ಇಲ್ಲ, ಇದುವರೆಗೂ ಆ ಥರದ್ದು ನಾವು ನೋಡದಿರೋಂತ ಬೇಕಾದಷ್ಟು ತುಂಬಾ ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ಗಳು ಬಂತು. ಅದು ಹೆಂಗ್ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಇಷ್ಟು ಕಂಪ್ಯಾಷನ್ ಇರುವಂತವ್ರು, ಇಷ್ಟು ಪ್ಯಾಷನ್ ಇರುವಂತವ್ರು, ಧೈರ್ಯ ಇರುವಂತಹ ಪ್ರೊಡ್ಯೂಸರ್ಸ್ ಬಂದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಸರ್ ನೀವು ಒಂದ್ 4-5 ವರ್ಷ ಏನ್ ಪಿಕ್ಚರ್ ಮಾಡಲ್ಲ ಅಂತ ಅನ್ಕೋಬೇಡಿ, ಮಾಡಿ. ನಿಮ್ಗೆ ದಕ್ಕಿಸ್ಕೊಳಕ್ ಸಾಧ್ಯ ಇದೆ, ಈ ಧೈರ್ಯನೇ ನಮಗೆ ಬೇಕಾಗಿರೋದು. ಈಗ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಏನ್ ಗೊತ್ತಾ, ಅವ್ರು ಹೇಳಿದ್ರೊಂದು ಮಾತು ಗೌತಮ್ ಸರ್, ಈಗ ಪ್ರೊಡಕ್ಷನ್ ವಿಚಾರ ಇರ್ಬೋದು ಅಥವಾ ಈ ಒಂದು ಕಾರ್ಯಕ್ರಮ ಮಾಡೋದ್ರ ಬಗ್ಗೆ, ಗೆಲುವು ಸೋಲ್ಗಳಲ್ಲಿ ಹೇಳ್ತಾರೆ. ಒಂದೊಂದ್ಸರಿ ಒಳ್ಳೆಯ ಸೋಲ್ಗಳಾಗೋಗ್ಬಿಡುತ್ತೆ, ಒಂದೊಂದ್ಸರಿ ಕೆಟ್ಟ ಗೆಲುವು ಆಗೋಗ್ಬಿಡುತ್ತೆ. ಅಂದರೆ ಗೆಲುವು ಎಲ್ಲಾ ಗೆಲುವುಗಳಿಗೂ ಅದ್ಭುತ ಗೆಲುವಲ್ಲ, ಒಂದೊಂದ್ಸರಿ ಕೆಟ್ಟ ಗೆಲುವುಗಳು, ಒಂದೊಂದ್ಸರಿ ಸೋಲ್ಗಳು ಕೂಡ ಒಳ್ಳೆ ಸೋಲ್ಗಳಾಗ್ಬಿಡುತ್ತೆ. ಸೋಲು ಕೂಡ ನೆನಪಲ್ಲಿ ಉಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದೊಂದ್ಸರಿ ಆ ಸೋಲ್ಗಳು ಕೂಡ ಜನರ ಮನಸ್ಸಲ್ಲಿ ಒಂದಷ್ಟು ವರ್ಷ ಇರಬೇಕು ಅಂತ ಹೇಳಿ ಈ ಒಂದು ನೆನಪಿನ ಕಾರಣ. ನನಗೆ ಸುಮಾರು ಜನ ಹೇಳಿದ್ರು, ಏನಕ್ಕ ನೆನಪಿನ ಕಾಣಿಕೆ ಇವೆಲ್ಲವೂ, ತುಂಬಾ ಎಲ್ಲ ಬೇಡ, ಖರ್ಚು ಮಾಡ್ಕೊಳಕ್ ಹೋಗ್ಬೇಡ ಹಾಗೀಗೆ ಅಂತ. ಅದು ಸೋಲು ನೆನಪಾಗಿ ಉಳಿಲಿ ಅಂತಾನೆ. ಯಾಕೆಂತಂದ್ರೆ ಒಂದಿಷ್ಟು ಜನಕ್ಕೆ ಅದು ಉಳಿಬೇಕದು. ಇಲ್ಲ, ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ ಎಲ್ಲಾ ಹಂತದಲ್ಲೂ ಮಾಡಿದ್ರು. ಇಲ್ಲೇನ್ ಗೊತ್ತಾ, ಸೋಲು ಗೆಲುವು ಅನ್ನೋದು ಅಳಿಯದೇ ಇಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯ ಇದ್ರು ದುಡ್ಡಿನ ಮೇಲೆ. ಇವತ್ತು
ಕಮರ್ಷಿಯಲಿ ನಾನು ಅನ್ಕೊಂಡಂತ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿಲ್ಲ, ಆದ್ರೆ ಖಂಡಿತವಾಗೂ ಒಳ್ಳೆ ಮನಸ್ಸಿಗೆ ಒಂದು ಸಂತೋಷ ಸಿಕ್ಕಿದೆ, ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಒಂದು ನೆಮ್ಮದಿ ಇದೆ. ಇವತ್ತು ಹತ್ತಲ್ಲ ಇನ್ನು 20 ವರ್ಷಕ್ಕಾದ್ರೂ ನನ್ನ ನಂಗೊಬ್ಳು ಸಣ್ಣ ಮಗಳಿದ್ದಾಳೆ, ಅವಳಿಗೆ ಹೇಳ್ತೀನಿ, ನೋಡು ನಿನ್ನ ಅಪ್ಪ ಸುಮ್ಮನೆ ಕೂತಿದ್ದಿರಲ್ಲ, ಸುಮಾರಷ್ಟು ಹೋರಾಟ ಮಾಡ್ದ, ಗೋಳಾಟ ಮಾಡ್ದ, ಇದಕ್ಕೆ ಮುಂಚೆ ರಾಜಹಂಸ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದಾದ್ಮೇಲೆ ಕೆರೆಬೇಟೆ ಅಂತ ಮಾಡಿದೆ, ಹಾಕೊಂಡು ನಿಂಗೆ ತೋರಿಸ್ತೀನಿ ನೋಡು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಎಷ್ಟು ಒಳ್ಳೆ ಸಿನಿಮಾ ಅಂತೇಳಿ. ಆ ಒಂದು ಮನಸ್ಸಿಗೆ ಸಮಾಧಾನನಾದರೂ ನನಗೆ ಖಂಡಿತವಾಗಿ ಉಳಿಯುತ್ತೆ. ಪ್ರೊಡಕ್ಷನ್ ಮಾಡಿದ್ದು ಕೂಡ ನಂಗೆ ತುಂಬ ಖುಷಿ ಇದೆ. ಯಾಕೆಂತಂದರೆ ಸುಮಾರಷ್ಟು ದೊಡ್ಡ ದೊಡ್ಡ ನಿರ್ಮಾಪಕರು ಇದ್ದಾರೆ, 100,000 ಕೋಟಿ ರೂಪಾಯಿ ಸಿನಿಮಾ ಮಾಡಿದವರು ಇದ್ದಾರೆ, ಕೆಲವರು 1,00,000 ಕೋಟಿ 1-2 ಕೋಟಿಲಿ ಸಿನಿಮಾ ಮಾಡಿದವರು ಇದ್ದಾರೆ. ನಾನಾದರೆ ನನ್ನ ಪ್ರೊಡಕ್ಷನ್ ನನ್ನ ಸ್ಟೈಲ್ ಆಗಿ ಗೊತ್ತಾ, ಒಬ್ಬ ಒಂದು ಪ್ರೊಡಕ್ಷನ್ ಹೌಸ್ ಅಂತಂದರೆ ಒಬ್ಬ ಕೂಡ ಯಾವತ್ತೂ ಕೂಡ ಯಾವುದಕ್ಕೂ ಕೂಡ ಕೈ ಚಾಚಾಗಿರಬಾರ್ದು ಅಂತಂದರೆ, ಒಬ್ಬ ವ್ಯಕ್ತಿಗೆ ನಾನು 10 ರೂಪಾಯಿ ಮಾತಾಡಿರ್ತೀನಿ, 10 ರೂಪಾಯಿ ನೀಟಾಗಿ ಕೊಟ್ಬಿಡ್ಬೇಕು. ಒಬ್ಬ ಕೂಡ ಸರ್ ನಿಮ್ಮ ಪ್ರೊಡಕ್ಷನಿಂದ ದುಡ್ಡು ಬಂದಿಲ್ಲ, ಇನ್ನೊಂದು ಬಂದಿಲ್ಲ ಸರ್, ಸಮಸ್ಯೆ ಆಗ್ತಿದೆ, ಅಥವಾ ಕಮಿಟ್ಮೆಂಟ್ ಹೇಗೆ ಅಂತಂದರೆ ಅವರ್ಯಾರ ನಮಗೆ ಫೋನ್ ಮಾಡಿ ನಿರ್ಮಾಪಕರಿಗೆ ನೆನಪು ಮಾಡೋದಲ್ಲ, ಸರ್ ಅದು ಮಾಡಬೇಕಿತ್ತು ಇದು ಮಾಡಿ, ನಾನು ಪ್ರತಿಯೊಬ್ಬರಿಗೂ ಕೂಡ ಇದಾಗಬೇಕಿತ್ತು ಅದಾಗಬೇಕಿತ್ತು ಅಂತ ನೆನಪು ಮಾಡೋಂಥ ವ್ಯಕ್ತಿ. ನೀವ್ಯಾರೂ ನಂಬ್ತಿರೋ ನಂಬಲ್ಲ, ಈ ಸಿನಿಮಾ ಏನಾದ್ರೂ ನಾನು ಅನ್ಕೊಂಡಂಗೆ ಒಂದು ಹಂತಕ್ಕಾಗಿದ್ರೆ ಈ ಫಂಕ್ಷನನ್ನು ನಾನು ಮಾಡೋ ರೀತಿನೇ ಬೇರೆ ಇತ್ತು, ಅದನ್ನ ಯಾರು ಊಹೆ ಮಾಡೋದಕ್ಕಾಗಲ್ಲ, ಅದೆಲ್ಲವೂ ನನ್ನಲ್ಲಿ ಕನಸಾಗಿ ಇರುತ್ತೆ, ಬಟ್ ಯಾವತ್ತೊಂದು ದಿವಸ ನನಸಾಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಇದೆ. ಆದರೆ ಇಂಡಸ್ಟ್ರಿಲಿ ಏನಾಗ್ಬಿಡುತ್ತೆ ಗೊತ್ತಾ, ಇವತ್ತೆಲ್ಲ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ, ಇನ್ನೊಂದು 16 ಕೂಗುಗಳಿದೆಯಲ್ಲ, ಈ ಎಲ್ಲ ಕೂಗುಗಳು ಇದ್ದಕ್ಕಿದ್ದಂಗೆ ನಿಧಾನವಾಗಿ ಜನಕ್ಕೆ ಅದೇನೆ ಹೇಳ್ತಾರಲ್ಲ, ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲಾಕಿದ್ರು ಅಂತ, ಆ ಥರ ನಿಧಾನವಾಗಿ ಎಚ್ಚರಿಕೆಯಾಗಿ ಇನ್ಯಾವುದೋ ಒಂದು ಕೆಟ್ಟ ಸಿನಿಮಾ ಒಂದೊಂದ್ಸರಿ ಗೆದ್ದು ಬಿಡುತ್ತೆ, ಅವಾಗ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ. ಏನನ್ಸುತ್ತೆ, ಇಷ್ಟೆಲ್ಲ ಶ್ರಮ ಆಗದಂಥ ನಮ್ಮ ಸಿನಿಮಾ ಇರ್ಬೋದು, ನಮ್ಮ ಥರದ ಇನ್ನೊಂದಿಷ್ಟು ಯಾವುದೋ ಸಿನಿಮಾಗಳು ಅವ್ರಿಗೆಲ್ಲರಿಗೂ ಆ ಟೈಮಲ್ಲಿ ಗೆಲುವಾಗಿರಲ್ಲ, ಅದಿನ್ಯಾವುದೋ ಒಂದು ಗೆಲುವಾದರೆ ನಮ್ಮ ಶ್ರಮಗಳಿಗೆ ಬೆಲೆನೇ ಇರಲ್ವಲ್ಲ ಅನ್ಸ್ಬಿಡುತ್ತೆ. ಇಲ್ಲಿ ಪ್ರತಿಯೊಂದು ಶ್ರಮಕ್ಕೂ ಬೆಲೆ ಸಿಗೋದು ಯಾವಾಗ ಅಂತಂದರೆ ಗೆಲುವಿಂದ ಮಾತ್ರ. ಒಳ್ಳೆ ಶ್ರಮ ಕೆಟ್ಟ ಶ್ರಮ ಯಾವೂ ಲೆಕ್ಕಕ್ಕೆ ಬರಲ್ಲ, ಬಟ್ ಗೆಲುವನ್ನದೇ ದೊಡ್ಡದಾಗಿರುತ್ತೆ, ಅವೆಲ್ಲವೂ ಒಂದೊಂದು ದಿವಸ ಆಗುತ್ತೆ ಅನ್ನೋ ದೊಡ್ಡ ಭರವಸೆ ಇದೆ. ನಿಮ್ಮೆಲ್ಲರ ಸಹಕಾರ ಇದ್ರೆ ಎಲ್ರಿಗೂ ನಮಸ್ತೆ, ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ಈ ಮೊದಲಿಗೆ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಸಂಬಂಧಪಟ್ಟಂಗೆ, ಆ್ಯಕ್ಚುಲಿ ಎಲ್ಲರೂ ಖುಷಿಯಾಗಿರ್ಬೇಕಂತ ಸಂದರ್ಭ ಇದು. ಒಂದು ಸಿನಿಮಾ ಸಕ್ಸಸ್ ಅಂತೇಳಿ ಮಾಡಿ ಬೇಜಾರು ಮಾತಾಡ್ಕೊಂಡು ಮಾತಾಡೋದಿಲ್ಲ, ಅದೇ ಭಾಳ ನೋವಾದಂಥ ವಿಷಯ. ಬಟ್ ಓಕೆ, ಈ ಒಳ್ಳೆ ಸಿನಿಮಾ ಬರೋದೇ ಕಷ್ಟ ಅಂತ ಅನ್ಸ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಸೊ ಹಂಗಾಗಿ ಇದೊಂದು ಒಳ್ಳೆ ಸಿನಿಮಾ ಅಂತ ಅನ್ಸ್ಕೊಂಡಿದೆ ನನಗನ್ಸೋದು. ಸಿನಿಮಾ ಸೋತಿರ್ಬೋದು ಬಟ್ ಸತ್ತಿಲ್ಲ, ಸಿನಿಮಾ ಯಾವತ್ತೂ ಇದು ಬದುಕಿರುತ್ತೆ, ಕೆರೆಬೇಟೆ ಅನ್ನೋ ಸಿನಿಮಾ. ಥ್ಯಾಂಕ್ ಯು ಗೌರಿಶಂಕರ್ ಹೇಳಿದ ಸದ್ಯಕ್ಕೆ ಪ್ರೊಡಕ್ಷನ್ ಮಾಡಲ್ಲ ಅಂತ ಮಾಡ್ತಾರೆ ಅವರು. ಅವರು ರೈತರು, ನಾವು ರೈತರು, ಬರಡು ಭೂಮಿಲಿ ಭತ್ತ ಬೆಳೆಯೋರು ನಾವೆಲ್ಲ. ಪ್ರಯತ್ನ ಇದ್ದೇ ಇರುತ್ತೆ ನಮ್ದೆಲ್ಲ, ಯಾವತ್ತೂ ಪ್ರಯತ್ನ ಇರುತ್ತೆ, ಈ ಪ್ರಯತ್ನ ಯಾವತ್ತೂ ನಿಲ್ಸಲ್ಲ. ಖಂಡಿತ ಸಿನಿಮಾ ಮಾಡ್ತಾರವರು, ಸದ್ಯಕ್ಕೆ ಸ್ವಲ್ಪ ನೋವಾಗಿರುತ್ತೆ, ಹಾಕಿ ದುಡ್ಡು ಬಂದಿರಲ್ಲ ಅನ್ನೋದು. ಪ್ರೊಡಕ್ಷನ್ ಇದೆಲ್ಲ ಅದೊಂಥರ ಹುಚ್ಚು, ಒಂದು ಸತಿ ಶುರು ಮಾಡಿದ್ರೆ ಅದನ್ನು ನಿಲ್ಸೋಕ್ಕಾಗಲ್ಲ. ಯಾವತ್ತೂ ಮಾಡ್ತಾರೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಖಂಡಿತ ಅವ್ರ ಕಡೆಯಿಂದ ಸಿನಿಮಾ ಬರುತ್ತೆ. ಥ್ಯಾಂಕ್ ಯು ಎಲ್ರು ಬಂದಿದ್ದು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕನ್ನಡ. ಬರಡು ಭೂಮಿ ಭತ್ತ ಬೆಳೆಯೋರು ಸರ್ ನಾವೆಲ್ಲ ರೈತರು, ಇಲ್ಲ ಕಲ್ ಬಂಡೆ ಮೇಲೂ ಬೆಳೆಯೋರೆ ನಾವೆಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಎಲ್ರಿಗೂ. ನಮಸ್ಕಾರ, ಕೆರೆಬೇಟೆ ತಂಡಕ್ಕೆ ಶುಭಾಶಯಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಕೆರೆಬೇಟೆ ಹೆಂಗೆ ಪ್ರೊಸೆಸ್ ನಡೆಯುತ್ತೆ ಅಂದರೆ, ಫಸ್ಟು ಮೀನು ಬಿಡ್ತಾರೆ, ಮೀನು ಬಿಟ್ಟು ಅದೆಲ್ಲ ದೊಡ್ಡವರ ದೊಡ್ಡದಾಗ್ತಿದ್ದಂಗೆ ಒಂದ್ಸತಿ ಕೆರೆಬೇಟೆ ಆಗುತ್ತೆ, ದೊಡ್ಡ ಕೆರೆಬೇಟೆ ಅಂತ. ಅದರಲ್ಲಿ ಒಂದಿಷ್ಟು ಮೀನುಗಳು ಸಿಗುತ್ತೆ, ಕೆಲವೊಂದ್ಸತಿ ಮೀನುಗಳು ಸಿಗಲ್ಲ. ಅದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಮೀನು ಹಿಡಿತಾರೆ. ಸೊ ಅದರಲ್ಲಿ ಫಸ್ಟ್ ಟೈಮ್ ಏನಾದರೂ ಜಾಸ್ತಿ ಸಿಕ್ಕಿದ್ರೆ ಇಲ್ಲಿ ಕಮ್ಮಿ ಸಿಗುತ್ತೆ, ಅಲ್ಲಿ ಕಮ್ಮಿ ಸಿಕ್ಕಿದ್ರೆ ಇಲ್ಲಿ ಜಾಸ್ತಿ ಸಿಗುತ್ತೆ. ಸೊ ನಿರಂತರವಾಗಿ ಮೀನು ಖಾಲಿಯಾಗೋವರೆಗೂ ಮತ್ತೆ ನೀರು ಖಾಲಿಯಾಗೋವರೆಗೂ ಕೆರೆಬೇಟೆ ಮಾಡೇ ಮಾಡ್ತೀವಿ. ಸೊ ನಾವು ಮಾಡಿರೋ ಥಿಯೇಟ್ರಲ್ಲಿ ಮಾಡಿರೋ ಕೆರೆಬೇಟೆಗೆ ಮೀನು ಸಿಗದೇ ಇರಬಹುದು, ಬಹುಶಃ OTT ಅಥವಾ ನಮ್ಮ TVಯಲ್ಲಿ ಏನೋ ಕೆರೆಬೇಟೆ ಮಾಡ್ತೀವಿ, ಅಲ್ಲಿ ಮತ್ತೆ ನಮಗೆ ಗೆಲುವಾಗಲಿ ಅಂತ ಆಶಿಸ್ತಾ. ಸೊ ನಮ್ಮ ಗೌರಿಶಂಕರ್ ಮತ್ತು ಜಯಶಂಕರ್ ಅವರ ಜನಮನ ಸಂಸ್ಥೆ ಗೆಲ್ಲದೇ ಇರ್ಬೋದು, ಆರ್ಥಿಕವಾಗಿ ಗೆಲ್ಲದೇ ಇರ್ಬೋದು, ಬಟ್ ಜನರ ಮನಸ್ಸನ್ನು ಗೆದ್ದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ, ಹಾಗೆ ತುಂಬ ಒಳ್ಳೆ ತಂಡವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ, ಥ್ಯಾಂಕ್ ಯು. ಉದಯ್ ಮೆಹ್ತಾ ಸರ್ ಇದ್ದಾರೆ, ದಯಾಳ್ ಸರ್ ಇದ್ದಾರೆ, ಎಲ್ಲ ಬಂದಿರೋ ನಿರ್ಮಾಪಕರು, ಶಶಾಂಕ್ ಸರ್, ಎಲ್ಲರಿಗೂ ಧನ್ಯವಾದ. ನನ್ನ ಮತ್ತೆ ಗೌರಿ ಅವ್ರ ಸ್ನೇಹ ಒಂದು 6 ವರ್ಷದಿಂದ, ನಮ್ಮ ಮನೆ ಹತ್ರ ಬಗ್ಗೆ ನೋಡಿದ್ರೆ ಅವ್ರ ಮನೆ ಕಾಣ್ತದೆ, ಎಗ್ರು ಬಿಟ್ರೆ ಅವ್ರ ಮನೆ ಕಾಂಪೌಂಡ್ ಬಿದ್ದು ಬಿಡ್ಬೋದು, ಹಂಗೆ ನಾವಿಬ್ರು. ಸೊ ಪಕ್ಕ ಪಕ್ಕದಲ್ಲೇ ಇರೋದು.
ನೆನ್ನೆ ಫೋನ್ ಮಾಡಿದಾಗ ಅವ್ರು ಹೇಳ್ತಿರು 3% ಇಂಟ್ರೆಸ್ಟ್ ಉಳ್ಕೊಂಡೈತೆ, 5% ಐತೆ, 8% ಐತೆ, ಎಲ್ಲವನ್ನು ಹೇಳ್ತಾ ಇದ್ರು. ಅದಕ್ಕೆ ಯಾರ್ಯಾರ ಎಷ್ಟೆಷ್ಟು ಇಸ್ಕೊಂಡಿದ್ರು ಎಲ್ಲಾನು ವಿಚಾರಿಸ್ತಾ ಇದ್ದೆ. ಇನ್ ಡೀಟೇಲ್ ಆಗಿ ತಾಂಡ್ಮೇಲೆ ನಾನು ಹೇಳಿದ್ದೊಂದೇ, ನಾನು ಹೆಂಗೆ ಕೊಟ್ಬಿಟ್ಟೆ ಹಂಗೆ ನೀವು ಕರ್ನಾಟಕ, ನಾನು ನಟಬ್ಯಾಂಕರ್ ಕೊಟ್ಬಿಡಿದ್ದೀನಿ ಹಂಗೆ ನೀವು ಕೊಟ್ಬಿಡೋಣ ಅಂತ ನಾನು ನನ್ನೆ ಸಲಹೆ ಕೊಟ್ಟಿದ್ದೀನಿ. ಫಸ್ಟು ದುಡ್ಡನ್ನ ಇಸ್ಕೊಳ್ಳಿ, ಚಾನಲ್ಲಿ ಯಾವ್ದು ಕೊಡ್ತಾರೆ ಸ್ಯಾಟಲೈಟು ವ್ಯವಹಾರಿಕವಾಗಿ ಸೇಫ್ ಆಗಿ ಅಂತ ನಾನು ಈ ಸಮಯದಲ್ಲಿ ಗೌರಿ ಅವ್ರಿಗೆ ಹೇಳ್ತೀನಿ. ಯಾಕೆಂದ್ರೆ 50ನೇ ದಿನದ ಸಂಭ್ರಮ ಇದು ಬಂದಿರೋದು. ಮುಖ್ಯವಾದ ಕಾರಣ ಏನಂದ್ರೆ ಆ ಒಂದು ಬೋರ್ಡ್ಗೋಸ್ಕರ 50 ಡೇಸ್ ಅನ್ನೋದು ಈ ಜನರೇಷನ್ಲಿ ಇಲ್ಲವೇ ಇಲ್ಲ. ಎಲ್ಲಿ ನೋಡಿದ್ರು ಅಂತ ಒಂದಿನ ಮಾರ್ನಿಂಗ್ ಶೋ ಆದ್ಮೇಲೆ ಮಧ್ಯಾಹ್ನ ಶೋಗೆ ಥಿಯೇಟರ್ ಜನ ಇರಲ್ಲ. ಅಥವಾ 50ನೇ ದಿನ ಅಂತ ಆಗಿದೆ ಅಂದ್ರೆ ಅದು ಸಂಭ್ರಮಾಚರಣೆ, ಅದನ್ನ ಬಹಳ ಸಂತೋಷದಿಂದ ಅನುಭವಿಸ್ಬೇಕು. ಗೌರಿ ಇಲ್ಲಿ ಕೂತ್ಕೊಂಡು ನೀವು ವರಿ ಮಾಡೋದಲ್ಲ, ನಾವೆಲ್ಲ ನಿಮ್ ಜೊತೆಲಿರ್ತೀವಿ. ಒಳ್ಳೇದಾಗ್ಲಿ. 50ನೇ ದಿನದ ಸಂಭ್ರಮ ನಿಜಕ್ಕೂ ಬಹಳ, ಇವತ್ತು ಎರಡು ಸಂಭ್ರಮ, ಎರಡಂದ್ರೆ ಒಂದು ಸಂಭ್ರಮ ಒಂದು ವ್ಯಥೆ. 50 ದಿನ ಇವ್ರು ಕಷ್ಟಪಟ್ಟರು ಸಿನಿಮಾಗೆ ಸಂಭ್ರಮ, ಇನ್ನೊಂದು 30ನೇ ದಿನ ಸಂಭ್ರಮ ಒಂದಾಗೈತೆ. ಯಾವ್ದು ಗೊತ್ತಾಯ್ತಾ? ಗೊತ್ತಾಯ್ತಾ? ಅದೇ 30 ದಿನದಿಂದ ಬರ್ದೇನೆ ಒಂದ್ ಸಂಭ್ರಮ. 30 ದಿನದಿಂದ ಅವ್ರು ಬರ್ತಾರೆ, ಒಂದ್ ತಿಂಗಳಿಂದ ಮಾಧ್ಯಮದಲ್ಲಿ ಓಡ್ತಾ ಇದೆ. 50 ದಿನದಿಂದ ಇವ್ರು ಸಿನಿಮಾ ಮಾಡಿ ಓಡಾಡಿ ಮೀಡಿಯಾದಲ್ಲಿ ಓಡಾಡ್ತಾ ಇರೋದು ವಿಡಿಯೋಗಳು. ಸೊ ಅಂದ್ರೆ ಇವ್ರು ಕಷ್ಟಪಟ್ಟು ಸಿನಿಮಾ ಮಾಡಿದ 50 ದಿನ ಬಂದೇನೆ 30 ದಿನದಿಂದ ನೋಡ್ತಾ ಇತ್ತು. ಇವತ್ತು 30ನೇ ದಿನ, 30 ದಿನಗಳು ಕಳೆದಿದೆ ಅಂತಾನೆ ಶುರುವಾಗುತ್ತೆ. ಸೊ ಆತರ ನಾನು ಏನಕ್ಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಒಂದೊಳ್ಳೆ ಪ್ರಯತ್ನ ಗೌರಿ ಅವ್ರಿಗೆ ಯಾವಾಗ್ಲೂ ನಾನು ಹೇಳುವಂಥದ್ದು ಒಂದು ಮಾತು, ಪ್ರತಿ ಸಣ್ಣ ಪೋಸ್ಟ್ ಪೋನ್ ಆಗ್ತಾ ಇರ್ತದೆ. ಇದು ಒಳ್ಳೆ ಪ್ರಯತ್ನ ಅಯ್ಯೋ ಅಣ್ಣ, ಅದಲ್ಲ ಅಣ್ಣ, ಬೆಳಗ್ಗೆ ಬರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಅದು ವಿಡಿಯೋನ ಅಣ್ಣ ಒಳ್ಳೇದು. ದೇವರಾಣೆಗೂ ಏನ್ ಗೊತ್ತಾ, ಇದು ಒಳ್ಳೆ ಪ್ರಯತ್ನ. ಸ್ಕೆರೆ ಬೆಟ್ಟೆ ಗ್ರ್ಯಾಂಡ್ 30 ಡೇಸ್ ಅಲ್ಲ, ಹಂಗಲ್ಲ, ಬರ್ದೇನೆ ನೋಡಿ, ನೀವು ಇದ್ದು ಪ್ರಮೋಷನ್ ಮಾಡಿ 50 ದಿನ ಇಲ್ದೇನೆ ಪ್ರಮೋಷನ್, ಅವ್ರ ಪ್ರಮೋಷನ್ಗೆ ಬಂದಿಲ್ಲ, ಪ್ರಮೋಷನ್ ಮಾಡಿದ್ರೆ ಹಂಗ್ ಹೋಗ್ಬೇಕು ಯಾವಾಗ್ಲೂ ಸಿನಿಮಾಗಳು, ಪ್ರಮೋಷನ್ ಇಲ್ದೆ ಓಡ್ಬೇಕು. ಅದು ಚಿತ್ರರಂಗ 90 ವರ್ಷ ಆಗೈತೆ, ಇನ್ನು 10 ವರ್ಷಕ್ಕೆ 100 ವರ್ಷ ಕನ್ನಡ. ಸೊ ಈ ಸಮಯದಲ್ಲಿ ನಾನು ಗೌರಿ ಅವ್ರಿಗೆ ಅಭಿನಂದಿಸ್ತೀನಿ. 50 ದಿನ ಈಗಿನ ಕಾಲದವಕ್ಕೆ ನೀವು ನೋಡೇ ಇರಕ್ಕಿಲ್ಲ, ಏನೋ ಬ್ಲಾಕ್ ಟಿಕೆಟ್ ಅಂದ್ರೆ ಏನು ಅಂತ ನೋಡಿರಕ್ಕಿಲ್ಲ, ಎಲ್ಲ ಆನ್ಲೈನ್ ಬುಕ್ ಮಾಡಿ. ಸೊ 50ನೇ ದಿನ ಸಂಭ್ರಮ ಅನ್ನೋದು ಮುಂದಿನ ಜನರೇಷನ್ಗೆ ಬಹಳ ದೊಡ್ಡದಾಗಿ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಸೊ ಅಂತ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ಇನ್ನಷ್ಟು ಮತ್ತಷ್ಟು ಪ್ರಯತ್ನ ನಿಮ್ಮಿಂದ ಆಗದೈತೆ ಗೌರಿ ಅವರೇ, ಇನ್ನು ಬಹಳಷ್ಟು ಬೇಟೆ ನೀವು ಆಡೋದೈತೆ, ಬರೀ ಕೆರೆ ಬೇಟೆಗೆ ಸೀಮಿತವಾಗ್ಬಿಡಿ, ತುಂಬಾ ಬೇಟೆಗಳನ್ನ ಆಡಬೇಕು ನೀವು. ಸೊ ಒಳ್ಳೇದಾಗ್ಲಿ. ಎಂಟರ್ ತಂಡಕ್ಕೆ ಹರಿಣಿ ಮ್ಯಾಮ್ ಇದಾರೆ, ಹೀರೋಯಿನ್ ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು. ಬಹಳ ಒಳ್ಳೆ ಪ್ರತಿಭಾವಂತರ ಒಂದು ತಂಡ. ಆದಷ್ಟು ಬೇಗ ಯಾರೆಲ್ಲ ಫಿಲಮ್ನ ಥಿಯೇಟರ್ ನೋಡಿದ್ದೀರಾ ಅವ್ರಿಗೆ ಧನ್ಯವಾದ. ಅಟ್ಲೀಸ್ಟ್ ಶೀಘ್ರದಲ್ಲೇ ಬರ್ತಾ ಇದೆ OTT ಮತ್ತೆ ಚಾನಲ್ಗೆ, ಅಲ್ಲಾದರೂ ಅಟ್ಲೀಸ್ಟ್ ನೋಡಿ, ಅವರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಂಗೆ. ಅಟ್ಲೀಸ್ಟ್ ನಾನು ಹಾಕಿದ್ದನ್ನು ನನ್ನ ಶ್ರಮನ ಜನ ನೋಡಿದ್ರು ಅಂತ. ಒಳ್ಳೇದಾಗ್ಲಿ. ಮಿಸ್ ಮಾಡದೆ ಗೌರಿ ಅವರ ಸಿನಿಮಾನ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ. OTTಲಾರು ಕೈ ಹಿಡ್ರಿ. ಈಗ 50 ದಿನ ಸಂಭ್ರಮಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಆಲ್ ದ ಬೆಸ್ಟ್ ನಿಮ್ಮ ತಂಡಕ್ಕೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಡೀ ಕೆರೆ ಬೇಟೆ ಚಿತ್ರತಂಡಕ್ಕೆ ಅಭಿನಂದನೆಗಳು. ಈಗ ಅವ್ರ ಸಿನಿಮಾದ್ದು ಏನೇನು ಆಯ್ತು ಅನ್ನೋದನ್ನ ಎಲ್ಲ ಗೌರಿಶಂಕರೇ ಹೇಳ್ಬಿಟ್ಟಿದ್ದಾರೆ ನಿಮಗೆ, ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ. ವೈಯಕ್ತಿಕವಾಗಿ ನಾನು ಹೇಳಿದಂಗೆ ನನಗೆ ತುಂಬ ಇಷ್ಟವಾದಂಥ ಸಿನಿಮಾ. ಈ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಗೆದ್ದಿದ್ರೆ ಗೌರಿಶಂಕರ್ಗಿಂತ ಜಾಸ್ತಿ ಖುಷಿ ನನಗಾಗಿರೋದು, ಯಾಕೆಂದರೆ ಆ ಸಿನಿಮಾ ನೋಡಿ ನನಗೆ ಅವ್ರಿಗಿಂತ ಜಾಸ್ತಿ ಖುಷಿಯಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ, ಅದಕ್ಕೆ ನಾನಾ ಕಾರಣಗಳಿದೆ, ಅದನ್ನು ಯಾರನ್ನೂ ಬ್ಲೇಮ್ ಮಾಡೋಕ್ಕೂ ಆಗೋದಿಲ್ಲ. ಬಟ್ ಈ ಸಿನಿಮಾದಿಂದ ಏನು ಸಿಕ್ತೋ ಬಿಡ್ತೋ, ಆದರೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ನಟ ಸಿಕ್ಕಿದ್ದಾನೆ, ಒಳ್ಳೆ ನಟಿ ಸಿಕ್ಕಿದ್ದಾರೆ, ಮತ್ತೆ ತುಂಬಾ ಒಳ್ಳೆ ನಿರ್ದೇಶಕ ಸಿಕ್ಕಿದ್ದಾರೆ. ನಿಜಕ್ಕೂ ತುಂಬಾ ಅದ್ಭುತವಾಗಿ ನಿರೂಪಣೆ ಆಗಿದ್ದಂತ ಒಂದು ಸಿನಿಮಾ. ಮೊದಲನೇ ಸಿನಿಮಾದಲ್ಲೇ ಅಷ್ಟೊಂದು ಎಕ್ಸಲೆನ್ಸಿನ ಅಚೀವ್ ಮಾಡೋದು ಕಷ್ಟ. ಫ್ಲಾಗಳಿರ್ಬೋದು, ಆದ್ರೆ ಕಡಿಮೆ ಫ್ಲಾಗಳಿದ್ದಂತ ಸಿನಿಮಾ. ಈಗ ನಾವೆಲ್ಲ
ಮೊದಲನೇ ಸಿನಿಮಾ ಮಾಡಿದಾಗ ತುಂಬಾ ತಪ್ಪುಗಳನ್ನು ಮಾಡಿದ್ವಿ, ಆದರೆ ರಾಜಗುರು ಕಡಿಮೆ ತಪ್ಪು ಮಾಡಿದ್ದಾರೆ. ಸೊ ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಅಚೀವ್ಮೆಂಟ್ ಮಾಡಿರುವಂಥದ್ದು, ಕಂಗ್ರ್ಯಾಚುಲೇಷನ್ಸ್ ರಾಜಗುರು, ತುಂಬಾ ಒಳ್ಳೆ ಭವಿಷ್ಯ ಇರುವಂತಹ ನಿರ್ದೇಶಕ. ಸೊ ಒಟ್ಟಾರೆ ಏನ್ ಸಿಕ್ಕಲಿಲ್ಲ ಅಂದ್ರು ಇದಂತೂ ಸಿಕ್ಕಿದೆ, ಒಂದು ಒಳ್ಳೆ ಸಿನಿಮಾ ಸಿಕ್ಕಿದೆ, ಹೀರೋ ಸಿಕ್ಕಿದ್ದಾನೆ, ಹೀರೋಯಿನ್ ಸಿಕ್ಕಿದ್ದಾಳೆ, ಮತ್ತೆ ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ. ಅದೇನೋ ಹೇಳ್ತಾರೆ, ಇವತ್ತು ನಾವು ಮಾಡಿದ ಶ್ರಮ ಇವತ್ತೇ ಅದಕ್ಕೆ ನಮಗೆ ಫಲ ಸಿಗದೇ ಇರ್ಬೋದು, ಯಾವತ್ತೋ ಒಂದಿನ ಬೇರೆ ರೂಪದಲ್ಲಿ ಅದು ವಾಪಸ್ ಬಂದೇ ಬರುತ್ತೆ. ಸೊ ಈ ಕೆರೆಬೇಟೆ ಚಿತ್ರದ ತಂಡಕ್ಕೂ ಕೂಡ ಇವತ್ತು ಅವರೇನು ನಮ್ಮ ಶ್ರಮಕ್ಕೆ ಫಲ ಸಿಕ್ಕಿಲ್ಲ ಅಂತ ಇದ್ರೆ ಅದು ಬೇರೆ ಒಂದು ರೂಪದಲ್ಲಿ ದೇವರು ಅವರೆಲ್ರಿಗೂ ಕೊಡಲಿ, ಅವರೆಲ್ಲರ ಮುಖದಲ್ಲೂ ನಿಜವಾದ ಒಂದು ನಗು ಉಕ್ಕುವಂತ ಒಂದು ದಿನ ಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಗೌರಿಶಂಕರ್ ಏನ್ ಮಾತಾಡಿದ್ರು ಅದರಲ್ಲಿ ಒಂದು ಅಷ್ಟು ವಿಷಯಗಳನ್ನ ನಾನು ಡಿಫರ್ ಮಾಡ್ತಾ ಇದ್ದೀನಿ. ವರ್ಡ್ ವೈಸ್ ಇದು ಒಂದು ಸೋಳು ಅಂತ ಅವ್ರು ಏನ್ ಹೇಳಿದ್ರು ಅದರಲ್ಲಿ ನಾನು ಫಸ್ಟ್ ಡಿಫರ್ ಆಗ್ತಾ ಇದ್ದೀನಿ. ಅಲ್ಲ, ನನ್ನ ಪ್ರಕಾರ ಕೆರೆಬೇಟೆ ಅನ್ನೋದು ಒಂದು 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 ಎಕ್ಸ್ಟ್ರಾಡರಿ ಕ್ವಾಲಿಟಿ ಇರುವ ಒಂದು ಹಿಟ್ ಸಿನಿಮಾ ಅಂತ ನಾನು ಹೇಳ್ತೀನಿ. ನನ್ನ ಮಾತು ಅಲ್ಲಿಂದನೇ ಶುರು ಮಾಡ. ಒಂದು ಏನಂದ್ರೆ ಒಂದು ಒಂದು ಸಿನಿಮಾ ಬಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ. ನಾವು ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ಏನ್ ಬಿಸ್ನೆಸ್, ಅದು ಯಾವ ಐಡಿಯಾನು ಗೌರಿಶಂಕರ್ಗೆ ಇಲ್ಲ. ಒಂದು ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ನಂಬಿ ಸಿನಿಮಾ ಮಾಡ್ತಾರೆ, ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಅದನ್ನ ನಂಬಿ ಸಿನಿಮಾ ಮಾಡ್ತಾರೆ. ಒಂದು ಬಿಸ್ನೆಸ್ ರೇಷಿಯೋ ಅನ್ನುವಾಗ ನಂತರ ಶಶಾಂಕ್ ತರ ಎರಡು ಮೂರು ಸಲ ಚೆನ್ನಾಗಿ ಹೇಳ್ತಿದ್ರೆ ನಮ್ಗೆ ರೇಷಿಯೋ ಗೊತ್ತಾಗ್ಬಿಡುತ್ತೆ, ಅದು ಹೆಚ್ಚು ಕಡಿಮೆ ಮಾಡಿಕೊಂಡು ಮಾಡ್ತೀವಿ. ಈಗ ಬಂದ ತಕ್ಷಣ ಶಶಾಂಕ್ ತರ ಅದನ್ನೇ ಕೇಳಿದೆ, ಲಾಸ್ಟ್ ಸಿನಿಮಾ ಅದು 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 ಸರಿ ಆಯ್ತಾ, ಇದು ಎಷ್ಟು ಬಂತು ಅನ್ನೋದು. ಸೊ ನಮಗೆ ಒಂದು ಲೆವೆಲ್ಗೆ ಆ ಗ್ರಿಪ್ ಸಿಕ್ಬಿಡುತ್ತೆ. ಗೌರಿಶಂಕರ್ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇದೆ. ಫಸ್ಟ್ ಸಿನಿಮಾದಲ್ಲಿ ಆ ಗ್ರಿಪ್ ಸಿಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಮಗೆ 10 ಸಿನಿಮಾ ಆಯ್ತು, ಅದಿಲ್ಲ ಅದು ಓಕೆ. ನನಗೆ 10 ಇಯರ್ಸ್ ಆಯ್ತು, 10 ಇಯರ್ಸ್ ಆಯ್ತು. ಒಂದಷ್ಟು ಗಾಂಧಿನಗರಲ್ಲಿ ಮಿಡ್ ನೈಟ್ ಅಲ್ಲಿ ಥ್ರೆಟನಿಂಗ್ ಆಯ್ತು, ಫೈನಾನ್ಸ್ ಇದೆಲ್ಲ ಬರ್ಬೇಕು ಲೈಫ್ ಅಲ್ಲಿ, ಬಂದ್ರೆ ಕಲಿಯಕ್ ಆಗೋದು. ನಾವ್ ಏನ್ ಮಾಡಿದ್ವಿ ಅದನ್ನ ಈ ತರ ಸ್ಟೇಜ್ ಅಲ್ಲಿ ಮಾತಾಡಿ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ತೀವಿ. ನಿಮಗೆ ಇಷ್ಟ, ನಿಮಗೆ ಇಷ್ಟೇ ವ್ಯಾಪಾರ ಆಗುತ್ತೆ, ನೀವು ಇಷ್ಟಲ್ಲೇ ಒಂದು ಸಿನಿಮಾ ಮಾಡಿ ಈ ಕಂಟೆಂಟ್ನ ಹಿಂಗ್ ಮಾಡಿ ಅನ್ನೋ ಒಂದು ಹೋಮ್ ವರ್ಕ್ ಮಾಡ್ಕೊಂಡ್ರೆ ಇದೇ ಸಿನಿಮಾನ ಇನ್ನು ಚೂರು. ಈಗ ರಾಜ್ಗುರು ನೆಕ್ಸ್ಟ್ ಸಿನಿಮಾ ಮಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಇಲ್ಲಿ ಚೂರು ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಇದನ್ನ ಕಮ್ಮಿ ಮಾಡಿರುವಾಗ ಆ ರೇಷಿಯೋಸ್ ಹಂಗೆ ನಾವು ಪ್ರಾಕ್ಟೀಸ್ ಮಾಡ್ತಾ 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 ಕರೆಕ್ಷನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಪಾಯಿಂಟ್, ನಾನು ಯಾಕೋ ಒಂದು ವಿಷಯನ ರೆಫರ್ ಮಾಡಬೇಕಂತ ಅನ್ಸುತ್ತೆ ನನಗೆ. ಆಲ್ಮೋಸ್ಟ್ ನಾನು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಾನು ಏನ್ ಸಿನಿಮಾ ಮಾಡಿದ್ರು ಆಹಾ ಓಹೋ ಅಂತ ಏನೂ ಸಿನಿಮಾ ಮಾಡಿಲ್ಲ. ಓಕೆ ಓಕೆ ಸಿನಿಮಾ ಮಾಡಿದೆ, ಒಂದು ಒಳ್ಳೆ ಡೈರೆಕ್ಟರ್ ಅಂತ ಅನ್ಸ್ಕೊಂಡೆ. ಬಟ್ ನನ್ ಟೋಟಲಿ ಏನು ಸಿನಿಮಾ ಇಲ್ಲ, ಇದೇ ಎಂಡ್ ಅನ್ನೋ ತರ ಒಂದು ಒಂದು ಪಾಯಿಂಟ್ ಬಂದು ನಾನು ಮಾಡಿದ ಸಿನಿಮಾ ಬಂದು ಹಗ್ಗದ ಕೊನೆ. ಈ ಟೈಮಲ್ಲಿ ನಾನು ರೆಫರ್ ಮಾಡ್ತೀನಿ ಅದನ್ನ, ಹಗ್ಗದ ಕೊನೆ ಅಂತ ಒಂದು ಸಿನಿಮಾ. ಒಂದು ಆಫೀಸ್ ಇದೆ, ಒಂದು ಫರ್ನಿಚರು ಇಲ್ಲ ಆಫೀಸ್ ಅಲ್ಲಿ. ಅನಿಲ್ ಚೆನ್ನಾಗಿ ಗೊತ್ತಿದೆ ಕತೆ. ಒಂದು ಒಂದು ಆಫೀಸ್, ಅದಕ್ಕೆ ರೆಂಟ್ ಕೊಡೋದು ಕೆ ಮಂಜು ಸರ್. ಕೆ ಮಂಜು ಸರ್ ಅದಕ್ಕೆ ರೆಂಟ್ ಕೊಡ್ತಾರೆ. ಏನಿಲ್ಲ, ನಾನು ನವೀನು ದೊಡ್ಡ ಹೀರೋಗೆ ಕತೆ ಹೇಳ್ತೀವಿ, ಅವರು ಅದನ್ನ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬನ್ನಿ, ಬೌನ್ ಸ್ಕ್ರಿಪ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ನವೀನ್ ಕೃಷ್ಣ ಕೂತ್ಕೊಂಡು ಆ ಬೌನ್ ಸ್ಕ್ರಿಪ್ಟ್ ಮಾಡೋ ಪ್ರಾಸೆಸ್ ಅಲ್ಲಿ ಒಂದು ಸ್ಮೋಕಿಂಗ್ ಬ್ರೇಕ್ ಅಲ್ಲಿ ನಾನು ನವೀನ್ ಹತ್ರ ಕೆಂಡಲ್ ಆಗಿ ಹೇಳಿದೆ, ನವೀನ್ ನಾನು ಡೈರೆಕ್ಟರ್, ನೀವು ಆಕ್ಟರು, ಆಡಿಯನ್ಸ್ ನಾವಿಬ್ರೆ, ಈ ತರ ಏನಾದ್ರು ಸಿನಿಮಾ ಇದ್ರೆ ಹೇಳಿ, ಈಸಿ ಆಗಿರುತ್ತೆ, ಒಬ್ರಿಗೊಬ್ರು ಕಮಿಟ್ಮೆಂಟೇ ಇರಲ್ಲ, ಯಾರಿಗೂ ನಾವು ಆನ್ಸರಬಲ್ ಇಲ್ಲ ಅಂತ ನಾನು ಹೇಳುವಾಗ ಅವರು ಸಜೆಸ್ಟ್ ಮಾಡಿದೆ ಹಗ್ಗದ ಕೊನೆ. ಯಾಕೆ ಹಂಗೆ ಹೇಳ್ತಾ ಇದ್ರೆ, ನೀವು ನಾ ಟೈಮ್ಸ್ ಡ್ರಾಮಾ ಕಾಂಪಿಟೇಷನ್ಗೆ ನಾನು ಕಾಲೇಜಲ್ಲಿ ಇರುವಾಗ ಒಂದು ಡ್ರಾಮಾ ಮಾಡಿದ್ದೀನಿ, ಅದೇ ಹಗ್ಗದ ಕೊನೆ ಅಂತ. ಅದನ್ನ ರೈಟರ್ ಯಾರಂತ ಹುಡುಕಿ 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 ಟೋಟಲ್ ಸಿನಿಮಾನೇ 7 ಡೇಸಲ್ಲಿ ನಾನು ಮಾಡಿದ್ದ ಸಿನಿಮಾ ಹಗ್ಗದ ಕೊನೆ. 2014 ಅಲ್ಲಿ ಆ ಸಿನಿಮಾ ನನಗೆ 35-40 ಲಕ್ಷ ರೂಪಾಯಿ ಲಾಭ ಕೊಟ್ಟಿತ್ತು ಥ್ರೂ ನಾನ್ ಥಿಯೇಟ್ರಿಕಲ್ ಇದು. ಅಂದ್ರೆ ದಟ್ ಈಸ್ ಮೈ ಡೆತ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ. ಆ ಸಿನಿಮಾ ಏನು ಆಗಿಲ್ಲ ಅಂದ್ರೆ ಐ ಆಮ್ ಇವತ್ತು ಈ ಸ್ಟೇಜ್ ಇಲ್ಲ ನನಗೆ ಆತರ. ಸೊ ಸಿನಿಮಾ ಅನ್ನೋದು ಒಂದೊಂದು ಪಾಯಿಂಟ್ ಅಲ್ಲಿ ಒಂದೊಂದು ಕಲಿತಾ ಬಿಡುತ್ತೆ. ನೀವು ಏನ್ ರಿಯಲೈಸ್ ಮಾಡ್ಬೇಕಂದ್ರೆ, ನಾನು ಎಷ್ಟು ಲೂಸ್ ಮಾಡ್ಕೊಂಡ್ರೆ ಇಲ್ಲಿ ಸಸ್ಟೈನ್ ಮಾಡಕ್ ಆಗುತ್ತೆ, ವಾಟ್ ಇಸ್ ಮೈ ಲೂಸಿಂಗ್ ಕೆಪಾಸಿಟಿ ಅನ್ನೋದು ನೀವು ಗೊತ್ತಾಗಿ ಸಿನಿಮಾ ಮಾಡಿ. ಇಷ್ಟು ಒಂದೇ ಕಲಿದ್ರೆ ಸಿನಿಮಾ ಮಾಡ್ತಾನೆ ಇರ್ಬೋದು. 100 ರೂಪಾಯಿ ನಾನು 90 ರೂಪಾಯಿ ತನಕ ನಾನು ಕಳಿಬಹುದು, 10 ರೂಪಾಯಿ ಸೇಫ್ಟಿ. ಇದನ್ನ ಇದು ನಮ್ಮಂತರ ನಾನು ಸರ್ ನಿಮ್ಮನ್ನು ಕೂರಿಸ್ಕೊಂಡು ಆತರ ಹೇಳ್ತಾ ಅಂತ ಅನ್ಕೋಬೇಡಿ. ಜನರಲಿ ನಾನು ಹೇಳುದು ಸೇಫ್ ಆಗಿ ಸಿನಿಮಾ ಮಾಡೋದು ಅದೊಂದು ರೀತಿ. ಎರಡನೇದು ಒಂದು ಅಷ್ಟು ಹೋಮ್ ವರ್ಕ್ಗಳು ಇವತ್ತು ಟ್ರೆಂಡ್ಗೆ ಬಿಸ್ನೆಸ್ ಅಲ್ಲಿ ನಾವು ಒಂದು ವಿಷಯ ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್ ಕೆರೆಬೇಟೆ ಬ್ಲಿಂಕ್
ಶಕಹಾರಿ, ಆಮೇಲೆ ಇನ್ನೊಂದು ಸಿನಿಮಾ ಹೇಳಿದಲ್ಲ ಆ ಟೈಮಲ್ಲಿ, ಇನ್ನೂ ಒಂದು ಸಿನಿಮಾ, ನಾಲ್ಕು ಸಿನಿಮಾ ನೋಡಿದೆ ನಾನು ಆ ಟೈಮಲ್ಲಿ. ನಾನು ಚೆನ್ನೈಯಲ್ಲಿ ಇದ್ರು ರೆಗ್ಯುಲರ್ ಆಗಿ ಈಗ ಜಾಸ್ತಿ ಚೆನ್ನೈಯಲ್ಲಿ ಇರ್ತೀನಿ, ಆದ್ರೂ ಕನ್ನಡ ಸಿನಿಮಾ ಯಾವ್ದು ಮಿಸ್ ಮಾಡಲ್ಲ. ಮೊನ್ನೆ ನಿನ್ನೆ ರಿಲೀಸ್ ಆಗಿರೋ ತನಕ ನಾನು ಸಿನಿಮಾ ನೋಡಿರ್ತೀನಿ, ತೆಲುಗು ಸಿನಿಮಾನು ನೋಡಿರ್ತೀನಿ, ಎಲ್ಲ ತಮಿಳ್ ಸಿನಿಮಾನು ನೋಡ್ತೀನಿ. ಒಂದೇ ಒಂದು ಡಿಫ್ರೆನ್ಸ್ ಏನಂದ್ರೆ, ನಾವು ವ್ಯಾವ್ ಟು ಅಕ್ಸೆಪ್ಟ್ ಇದನ್ನ. ನೀವು ಬರೆದ್ರು ನನಗೇನು ತೊಂದ್ರೆ ಇಲ್ಲ. ಜನರಲಿ ಒಂದು ಸಿನಿಮಾ ನೋಡೋ ಕಲ್ಚರ್ ನಮ್ಮ ಹತ್ರ ಕಮ್ಮಿ ಇದೆ. ಒಂದು ಸಕ್ಕದಾಗಿದೆ ಅಂತೆ ಆ ಸಿನಿಮಾ ಅನ್ಬಿಟ್ಟು ನಾವು ಹಾರ್ಕೊಂಡು ಹೋಗಿದ್ವಿ, ಚೆನ್ನಾಗಿದೆ ಅಂತೆ ಅಷ್ಟೇ ಮಾತಾಡ್ತೀವಿ ಬಿಟ್ಟು ಆ ಸಿನಿಮಾಗೆ ಹೋಗಲ್ಲ. ಆ ಕಲ್ಚರ್ ನಮ್ಮ ಹತ್ರ ಕಮ್ಮಿ ಇದೆ. ಓನ್ಲಿ ಫಾರ್ ಹೀರೋಯಿನ್ಗಳು ಸಿನಿಮಾಗ ಮಾತ್ರ ಓಕೆ ಹೋಗಿ ನೋಡ್ಬಿಡ್ತೀವಿ. ಈಗ ಮಂಜುಮಾಲ್ ಬಾಯ್ಸ್ ಅಂತ ಒಂದು ಸಿನಿಮಾ ಕರ್ನಾಟಕದಲ್ಲಿ 10 crore ಶೇರ್ ಬಂದಿದೆ ಅಂದ್ರೆ ಗ್ರಾಸ್ ಎಷ್ಟು? ಅವ್ರು ಕರೆಕ್ಟ್ ಆಗಿ ಹೇಳಿದ್ರೆ ಎಷ್ಟು ಗ್ರಾಸ್ ಅಪ್ಪ? 20 crore 22 crore ಗ್ರಾಸ್ ಆಗಿರೋ ಒಂದು ಸಿನಿಮಾನ ಬರೀ ಮಲಯಾಳೀಸ್ ಮಾತ್ರ ನೋಡಿದ್ರ? ಇಲ್ಲ, ಕನ್ನಡಿಗರ್ಸ್ ನೋಡಿರ್ತಾರೆ, ನಾರ್ತ್ ಇಂಡಿಯನ್ಸ್ ನೋಡಿರ್ತಾರೆ, ಇಲ್ಲಿರುವ ನಾರ್ತ್ ಇಂಡಿಯನ್ ನೋಡ್ತಾರೆ, ಬೇರೆಯವರು ನೋಡಿರ್ತಾರೆ. ಸೊ ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಕನ್ನಡದವರು ಜಾಸ್ತಿ ನೋಡಿರ್ತಾರೆ ಸಿನಿಮಾ. ಮಿನಿಮಮ್ ಒಂದು 2-3 crore ನಮ್ ಕಡೆಯಿಂದ ಶೇರ್ ಹೋಗಿರಲ್ವಾ? ಅದೇ ತರ ಬೇರೆ ಸಿನಿಮಾ ಮೇಲೆ ಇಲ್ಲ, ನಾನು ಕನ್ನಡದವ್ರ ಕಡೆ ಅಂತ ಹೇಳ್ತಾ ಇದ್ದೀನಿ, 2-3 crore ಹೋಗಿರಲ್ವಾ? ಒಂದು ಒಳ್ಳೆ ಸಿನಿಮಾ ಅಂತ ನಾನು ಇವತ್ತು ಈ ಪ್ರೆಸ್ ಮೀಟ್ ಅಲ್ಲಿ ನಾನು ಕೇಳ್ಕೊಳ್ಳೋದೇ ಅಷ್ಟು. ಓಕೆ, ನೀವು ಇಮಿಡಿಯೇಟ್ಲಿ ಸಿನಿಮಾಗೆ ಬರಬೇಡಿ, ಅಟ್ಲೀಸ್ಟ್ ಒಂದು ಮೀಡಿಯಾಗಳು ಇವತ್ತು ತುಂಬಾ ಹಾನೆಸ್ಟ್ ಆಗಿ ಒಂದು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಅಂತ ಕೆಡದಾಗಿ, ಒಬ್ಬ ಗೌರಿಶಂಕರ್ ಇಷ್ಟ ಆಗಿಲ್ಲ ಯಾರೋ ಒಬ್ರಿಗೆ, ಓಕೆ ಅನಿಲ್ಗೆ ಇಷ್ಟ ಆಗಿಲ್ಲ ಗೌರಿಶಂಕರ್, ಎಷ್ಟು ಕೆಡದಾಗಿ ಬರೆಯಕ್ಕಾಗತ್ತೆ? ಆಗಲ್ಲ. ಒಳ್ಳೆ ಸಿನಿಮಾ ಏನು ಮಾಡಕ್ಕಾಗಲ್ಲ. ಒಳ್ಳೆ ಸಿನಿಮಾ ಅಯ್ಯೋ ಚತ್ವ, ಅವನು ಏನ್ ಮಾಡಿದ್ರು ಅವನು ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಬರ್ತಾರೆ, ಹಂಗ ನೋಡಿದ್ರೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಆ ತರ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬರುವಾಗ ಜನ ಒಂದು ಸಿನಿಮಾ ನೋಡ್ಬೇಕು, ಆ ಕಲ್ಚರ್ನ ಬೆಳೆದ್ರೆ ಒಂದಷ್ಟು ಸಿನಿಮಾ ಒಳ್ಳೆ ಒಳ್ಳೆ ಸಿನಿಮಾಗಳು ಬೆಳೆಯುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ಅಕಾರ್ಡಿಂಗ್ ಟು ಮೀ ನೀವು ಸೋತಿಲ್ಲ, ದಿಸ್ ಇಸ್ ನಾಟ್ ಎ ಫ್ಲಾಪ್ ಸಿನಿಮಾ, ಇಟ್ ಇಸ್ ಎ ಗುಡ್ ಹಿಟ್ ಸಿನಿಮಾ. ನಮ್ಮ ನಮ್ಮ ಇಬ್ರು ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾನು ನಿಮ್ಮನ್ನ ಸೇರಿಸ್ಕೋಬಹುದು ಅಂತ ಅನ್ಕೊಳ್ತಾ ಇದ್ದೀನಿ. ಇಲ್ಲ, ಇಟ್ಸ್ ಎ ಗುಡ್ ಹಿಟ್ ಅಂತ ನಾನು ಹೇಳ್ತೀನಿ. ಸೊ ಈ ಪಾಯಿಂಟ್ ಇಲ್ಲದೆ ಇನ್ನೊಂದು ವಿಷಯ ನಾವೇನ್ ಮಾಡಂದ್ರೆ, ಇವತ್ತು ಟ್ರೆಂಡ್ಗೆ ಒಂದಷ್ಟು ಅನಾಲಿಸಿಸ್ ಓದಬೇಕು. ಓದಿ ಓಕೆ, ಈ ಸಿನಿಮಾನ ಈ ಪ್ರೊಫೈಲ್ ಬಿಲ್ಡ್ ಮಾಡಿದ್ರೆ ನಾನು ಓ ಟಿ ಟಿ ಅಲ್ಲಿ ಹೆಂಗ್ ಮಾಡಬಹುದು, ಸ್ಯಾಟಲೈಟ್ ಏನ್ ಮಾಡಬಹುದು ಅನ್ನೋದನ್ನ ಒಂದು ವಿಷಯ. ನಾನು ಇವರು ನನ್ನ ಪ್ರಕಾರ ಒಂದು 4.5 crore ಖರ್ಚು ಮಾಡಿದಾರೆ. ಎಷ್ಟು ಮಾಡಿದಾರೆ ಮಾಡಿದೀರಾ? ಅದರಲ್ಲಿ 25% ಅಲ್ಲಿ ಸಿನಿಮಾ ಮಾಡೋರು ನಾನು, ನನ್ನ ಎಲ್ಲಾ ಸಿನಿಮಾನು ಅಷ್ಟೇ. ಕೆಲವು ಟೈಮ್ ಅದರಲ್ಲಿ 20% ಸಿನಿಮಾ ಮಾಡೋರು ನಾನು. ಜನರಲಿ ನಾನು ಕನ್ನಡ ಸಿನಿಮಾ ಮಾಡುವಾಗ ಅಷ್ಟೇ ಮಾಡ್ತೀನಿ. ಮಾಡುವಾಗ ನಾನು ಒಂದು ರೇಷಿಯೋ ಇಟ್ಕೊಳ್ತೀನಿ, ಈ ಸಿನಿಮಾನ ಹಿಂಗೆ, ಈ ಸಿನಿಮಾ ಹಿಂಗೆ, ಇಷ್ಟೇ ಇಷ್ಟು ಇಷ್ಟು ಅನ್ನೋದು. ಇದು ಏನು ಹೇಳ್ತಾ ಇದೀನಿ ಅಂದ್ರೆ, ಸ್ಲೋಲಿ ಅದನ್ನ ನಾವು ಕಲಿತ್ರೆ ಕರೆಕ್ಟ್ ಆಗಿ ಬಿಸ್ನೆಸ್ ಕೈಗೆ ಸಿಕ್ಬಿಡುತ್ತೆ. ನಮಗೆ ಸಿಗಕ್ಕೆ 10 ಆಯ್ತು, 2014-24 10 ಆಯ್ತು. ಬಟ್ ಅದನ್ನ ನಾವು ಕಲಿಬೇಕು. ಅದೇ ತರ ಇವತ್ತು ಸ್ಟ್ರೀಮ್ ಇದು ಏನು ಒಂದು ಇಡೀ ಇಂಡಿಯಾದಲ್ಲಿ ಓ ಟಿ ಟಿ ಅಲ್ಲಿ ರೆವಿನ್ಯೂ ಶೇರಿಂಗ್ ಅಂತ ಒಂದು ಮೋಡ್ ಇರುವುದು ಅಮೆಜಾನ್ ಮಾತ್ರ, ಅದು ಬಿಟ್ಟು ಯಾರು ರೆವಿನ್ಯೂ ಶೇರಿಂಗ್ ಕೊಡ್ತಾ ಇಲ್ಲ. ಅಲ್ಲಿ ಒಂದು ಏನ್ ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ ಅಂದ್ರೆ, ಒಂದು 15 days ಅಲ್ಲಿ ಒಂದು ರಿವ್ಯೂಗಳು ನೀವೆಲ್ಲ ಬರೀ ಒಂದು 10 reviews ಮಾಡಿ ಒಂದು 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 ಪ್ರೆಸೆಂಟೇಷನ್ ಮಾಡಿ ಕೊಟ್ರೆ ಇಮಿಡಿಯೇಟ್ಲಿ ಒಂದು ಅಪ್ರೂವಲ್ ಸಿಗುತ್ತೆ. ಅಲ್ಲಿ ಏನು ದುಡ್ಡು ಇಲ್ಲ, ಯಾವ ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಟು ಒಂದು ಪರ್ಟಿಕ್ಯುಲರ್ ಮೇಲ್ ಐ ಡಿ ಗೆಲ್ದ್ರೆ ಅವ್ರು ಸಿನಿಮಾ ನೋಡ್ತಾರೆ ವಿತ್ 15 days. ಒಂದು 30-35 days ಆಕ್ಚುಲಿ ದಿಸ್ ಸಿನಿಮಾ ವಿಲ್ ಕಲೆಕ್ಟ್ ನಾಟ್ ಲೆಸ್ ದನ್ 1.5-2 crore. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಫ್ ಮೈ ನನ್ನ ಇದು ಕರೆಕ್ಟ್ ಆಗಿದ್ರೆ ಒಂದಷ್ಟು ಕಲೆಕ್ಟ್ ಆಗ್ಬೋದು. ಸೊ ಇಂಥ ವಿಷಯಗಳನ್ನ ನಾವು ಚೂರು, ನಾನು ಆಕ್ಚುಲಿ ಟು ಬಿ ಹಾನೆಸ್ಟ್ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ನಾನು ಹೇಳಿದೆ, ಇಲ್ಲ ನನಗೆ ಒಂದು ಕಾಂಟ್ಯಾಕ್ಟ್ ಇದೆ, ನಾನು ಇಮಿಡಿಯೇಟ್ಲಿ ಮಾಡ್ತೀನಿ. ಫಾರ್ ವೇರಿಯಸ್ ರೀಸನ್ಸ್ ದೇರ್ ವಾಸ್ ಸಮ್ ಡಿಲೇ, ನನ್ನ ಸೈಡ್ ಇಂದ ಇಲ್ಲ, ಅವ್ರ ಸೈಡ್ ಇಂದ ಒಂದು ಡಿಲೇ ಇತ್ತು. ಬಟ್ ಈಗ ಒಂದು 50 days ಆದ್ಮೇಲೆ ಏನಾಗ್ಬಿಡುತ್ತೆ? ಅದೇ ಒಂದು ವಿಷಯ ಎಲ್ಲರೂ ಇದು ಮಾಡ್ಕೊಂಬಿಡಿ, ಅಮೆಜಾನ್ ನೀಡ್ಸ್ 52 cinema ಅವ್ರಿಗೆ ವರ್ಷಕ್ಕೆ ಬೇಕು ಈ ನೀಡ್ಸ್ ಲ್ಯಾಂಗ್ವೇಜ್. ಇದು ನಮ್ಗೆ ಯಾರು ಗೊತ್ತೇ ಇಲ್ಲ, ಅದನ್ನ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ನಾವು ಕೂತ್ಕೊಂಡು ಟ್ರೈ ಮಾಡಿ ಏನೋ ಒಂದು ಅವ್ರು ಏನೋ ಒಂದು ರೇಷಿಯೋ ಹೇಳ್ತಾರೆ, ಅದರಲ್ಲಿ ಔಟ್ ರೈಟ್ ಫಿಲ್ಮ್ಸ್ ಇಂದ ಒಂದು 10-15 cinema ತಗೊಳ್ತಾರೆ, ದೊಡ್ಡ ಹೀರೋ ಇರುವ ಸಿನಿಮಾ ತಗೊಳ್ತಾರೆ. ಮಿಕ್ಕಿದು ನಾವು ಟ್ರೈ ಮಾಡಬೇಕು, ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡಿದ್ರೆ ಕೆರೆಬೇಟೆ ಅಂತ ಸಿನಿಮಾ ಕಮರ್ಷಿಯಲ್ ಆಗು ಬೇರೆ ಲೆವೆಲ್ಗೆ ಹೋಗುತ್ತೆ, ಕಮರ್ಷಿಯಲ್ ಆಗು ದುಡ್ಡು ಮಾಡುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದನ್ನ ನಾನು ಈ ಒಂದು ಐ ಆಮ್ ಯೂಸಿಂಗ್ ದಿ ಸ್ಟೇಜ್. ಓವರ್ಆಲ್ ಕೆರೆಬೇಟೆ ಬಗ್ಗೆ ಮಾತಾಡಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ಆಗಿ ಇರುತ್ತೆ ಇದು. ಅಂದ್ರೆ ಒಂದು ಸಿನಿಮಾ ಹಿಸ್ಟ್ರಿಯಲ್ಲಿ ನೀವು ಯಾವ್ಯಾವ ಸಿನಿಮಾ ಚೆನ್ನಾಗಿದೆ ನಿಮ್ಮ ಇಂಡಸ್ಟ್ರಿ ಸಿನಿಮಾ ಅಂತ ಒಂದು 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 ಲಿಸ್ಟ್ ಮಾಡುವಾಗ ಕೆರೆಬೇಟೆ ವಿಲ್ ಬಿ ಆಲ್ವೇಸ್ ದೇರ್. ಇಟ್ ಈಸ್ ಒಂದು ಲಿಟ್ರೇಚರ್ ವ್ಯಾಲ್ಯೂ ಇರೋ ಒಂದು ಸಿನಿಮಾ.
ತುಂಬಾ ನಾನು ಅದನ್ನ ತುಂಬಾ ಜನಕ್ಕೆ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಐ ಹ್ಯಾವ್ ಶೇರ್ಡ್ ಮೋರ್ ದನ್ ಒಂದು 6,000 ಜನಕ್ಕೆ ನಾನು ಶೇರ್ ಮಾಡಿದೆ. ರಾ ರಸ್ಟಿಕ್ ಅಂಡ್ ರಿಯಲಿಸ್ಟಿಕ್ ಸಿನಿಮಾ ಅಂತ ನಾನು ಶೇರ್ ಮಾಡಿದೆ. ಸೊ ಇನ್ನೊಂದು ಇಲ್ಲಿ ಅಭ್ಯಾಸ ಏನು ಇಲ್ಲ ಅಂದ್ರೆ, ಒಂದು ಒಳ್ಳೆ ಸಿನಿಮಾ ನೋಡ್ತೀವಿ, ಒಳ್ಳೆ ಸಿನಿಮಾ ಅಂತ ಹೋಗಿ 4 ಜನ ಹತ್ರ ಮಾತಾಡಲ್ಲ ನಾವು. ಪರ್ಟಿಕ್ಯುಲರ್ಲಿ ಡೈರೆಕ್ಟರ್ಸ್ ಹೀರೋಗಳು ಬೇರೆಯವ್ರ ಹತ್ರ ಮಾತಾಡಲ್ಲ ಹೋಗಿ. ನಾವು ಈಗ ಮಾತಾಡಿ ಅವನ್ ಗೆದ್ಬಿಟ್ರೆ, ಅವನ ಸಿನಿಮಾ ಏನಾದ್ರು ಗೆದ್ಬಿಟ್ರೆ ಇದರಿಂದ ಹೊರಗಡೆ ಬಂದ್ಬಿಡಿ. ಇವತ್ತು ಈ ಸಿನಿಮಾಗೆ ಆಗೋದು ನಾಳೆ ನಿಮ್ ಸಿನಿಮಾಗ ಆಗುತ್ತೆ. ನನ್ನ ತುಂಬಾ ಜನ ನನ್ನ ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್ ನೋಡ್ಬಿಟ್ಟು ರೆಗ್ಯುಲರ್ ಆಗಿ ಕರಿತಾ ಇದ್ದಾರೆ, ಸಿನಿಮಾ ಸರ್ ಸಿನಿಮಾ ನೋಡಿ ಸರ್ ನೀವು ಬಂದು ಬರೀದಿ ಸರ್ ಅನ್ನೋ ನಾನು ಒಂದು ಹೇಳಿದ್ರು, ನನ್ನ ಸಿನಿಮಾ ನೀವು ನೋಡಿದ್ದೀರಾ, ನೀವು ಬರ್ತಿದ್ದೀರಾ ಯಾವತ್ತಾದ್ರೂ, ಇಲ್ಲ ಅಲ್ವಾ, ಆದ್ರೆ ನಾನು ಬರ್ತೀನಿ ಬಿಡಿ ಅಂತ ಅವ್ರಿಗೆ ಅಟ್ಲೀಸ್ಟ್ ಹೇಳೋದು. ಇವತ್ತು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಲ್ಲ, ಅದೇ ಥರ ನೀವು ಬೇರೆ ಸಿನಿಮಾ ಮಾಡಿ. ಅಪ್ಕಮಿಂಗ್ ಡೈರೆಕ್ಟರ್ಸೇ ನಾನು ಇಲ್ಲಿರೋನೇ ಕೇಳ್ತೀನಿ, ಈಗ ಗೌರಿಶಂಕರ್ ಆಗಲಿ ರಾಜ್ಗುರು ಆಗಲಿ, ಇವ್ರು ಎಷ್ಟು ಸಿನಿಮಾ ನೋಡ್ಬಿಟ್ಟು ಬರೆದಿದ್ದಾರೆ, ಐ ಆಮ್ ನಾಟ್ ಬ್ಲೇಮಿಂಗ್. ಅದನ್ನ ನಾವು ಕಲ್ಚರ್ ಆಗಿ ನಾವು ಮಾಡ್ಕೋಬೇಕು. ಅದೇ ಥರ ದೊಡ್ಡ ಹೀರೋಗಳು ಅಷ್ಟೇ. ಈಗ ನಾನು ಗೌರಿಶಂಕರ್ ಹೇಳಿದ ತಕ್ಷಣ ನಾನು ಫಸ್ಟ್ ಮೆಸೇಜ್ ಮಾಡಿದೆ ಧ್ರುವ ಸರ್ಜಾಗೆ. ಅವತ್ತು ನೈಟೇ ನಾನು ಒಂದು ಮೆಸೇಜ್ ಹಾಕಿ, ಧ್ರುವ ಅವರೇ ನಾನು ಆ ಥರ ಒಂದು ಸಿನಿಮಾ ನೋಡಿದೆ, ನೀವೇನಾದ್ರು ಒಂದು ಬೈಟ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಅವತ್ತು ನಾವು ಮೀಟ್ ಮಾಡಿದೀವಲ್ಲ, ಅದು ಸೇಮ್ ಡೇ ನೈಟ್ ಮೆಸೇಜ್ ಮಾಡಿದೆ. ಏನಂದ್ರೆ ನನ್ನ ಕೈಲೇ ಒಂದು ಒಂದು ಮೆಸೇಜ್, ಅಟ್ಲೀಸ್ಟ್ ಆ ಮೆಸೇಜ್ ನೋಡಿ ಅವ್ರು ರೆಸ್ಪಾಂಡ್ ಮಾಡ್ತಾನೆ. ಬಟ್ ಈ ಮೆಟ್ ಸಪೋರ್ಟ್ ಮಾಡಿದ್ರು, ಸಿನಿಮಾ ಬಂದು ನೋಡಿದ್ರು, ಸಪೋರ್ಟ್ ಮಾಡಿದ್ರು. ನಾನು ಮೆಸೇಜ್ ಮಾಡಿದೆ ಅಂತ ಸಪೋರ್ಟ್ ಮಾಡಿದ್ರು ಅಂತ ಹೇಳಕ್ ಬರ್ತಾ ಇಲ್ಲ. ಐ ಪುಟ್ ಅನ್ ಎಫರ್ಟ್. ಅವ್ರಿಗೊಂದು ಮೆಸೇಜ್ ಹಾಕಿ, ಸರ್ ಈ ಸಿನಿಮಾ ಚೆನ್ನಾಗಿದೆ, ನಿಮ್ ಕಡೆಯಿಂದ ಏನಾದ್ರು ಮಾಡೋಕ್ಕಾಗುತ್ತಾ ನೋಡಿ ಅನ್ನೋದು ಒಂದು ಮಾಡಿದೆ. ಈ ತರ ಎಲ್ಲ ಡೈರೆಕ್ಟರ್ಸು ಎಲ್ಲ ಹೀರೋಗಳು ಮಾಡಬೇಕು. ಮನೇಲಿ ಕೂತ್ಕೊಂಡು ನಾವು ಕ್ಯೂಬಲ್ಲಿ ಸಿನಿಮಾ ನೋಡೋದು ನಿಜ ಅಲ್ಲ. ನಿಜ ನೀವು ಮಲ್ಟಿಪ್ಲೆಕ್ಸ್ ಬಂದ್ರೆ ಒಂದು 15-20 ನಿಮಿಷ ನಿಮ್ಮನ್ನ ಸುತ್ತಿ ಇರ್ತಾರೆ, ಆಮೇಲೆ ಅವ್ರವ್ರ ಸಿನಿಮಾ ನೋಡ್ತಾ ಇರ್ತಾರೆ. ಒಂದು ಸಿನಿಮಾ ನೋಡಿ, ಬೇರೆಯವ್ರ ತರ ಕಾಮನ್ ಪರ್ಸನ್ ತರ ಹೀರೋಗಳು ಬಂದು ಸಿನಿಮಾ ನೋಡಿ, ನೀವೇ ಕನ್ನಡ ಸಿನಿಮಾ ನೋಡಲ್ಲ. ನೀವು ಮಲ್ಟಿಪ್ಲೆಕ್ಸ್ ಬಂದು ಕನ್ನಡ ಸಿನಿಮಾ ರೆಗ್ಯುಲರ್ ಆಗಿ ನೋಡಿ, ಲೈಕ್ ಎ ಕಾಮನ್ ಮ್ಯಾನ್, ಅದೇ ನ್ಯೂಸ್ ಆಗ್ಬಿಡುತ್ತೆ. ಏ ಒಳ್ಳೆ ಸಿನಿಮಾ ಅಂತ ಅವ್ರ ಫ್ಯಾಮಿಲಿ ಥ್ರೂ ಬಂದು ನೋಡಿದ್ರು. ಹಂಗಲ್ಲ, ಇಲ್ಲಿ ನಾವು ಸ್ಪೆಷಲ್ ಆಗಿ ಒಂದು ಶೋ ಹಾಕಿ ಇವ್ರನ್ನ ಕರೆದು ಬೇಕಾಗಿಲ್ಲ. ಇಟ್ ಈಸ್ ಯುವರ್ ಡ್ಯೂಟಿ ಆಕ್ಚುಲಿ. ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರೆ ಎಲ್ಲ ಸಿನಿಮಾನು ನೋಡಿ ಒಳ್ಳೆ ಸಿನಿಮಾನ ಒಳ್ಳೆ ಸಿನಿಮಾ ಅಂತ ಮಾತಾಡ್ಬೇಕು. ಅದು ಹೀರೋ ಆಗಲಿ, ಒಳ್ಳೆ ದೊಡ್ಡ ಡೈರೆಕ್ಟರ್ಸ್ ಆಗಲಿ, ಅದು ನಾವು ಮಾಡ್ತಾ ಇಲ್ಲ. ಇದನ್ನ ನಾನು ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಮಾತಾಡಕ್ ಬಿಟ್ರೆ ಮಾತಾಡ್ತಾನೆ ಇರ್ತೀನಿ. ಐ ಕಂಗ್ರಾಚುಲೇಟ್ ದ ಹೋಲ್ ಟೀಮ್. ನನಗೆ ತುಂಬಾ ಖುಷಿ ಆಗುತ್ತೆ, ಖುಷಿ ಆಯ್ತು. ನಾನು ತುಂಬಾ ಈಗಲೂ ನಾನು ಪ್ರಾಮಿಸ್ ಮಾಡಿದ್ದೀನಿ ನಿಮಗೆ, ಏನಾದ್ರು ಈಗ ಮಾತಾಡ್ತಾ ಇರುವ ವಿಷಯಗಳು, ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಏನಾದ್ರು ಆಗಿಲ್ಲ ಅಂದ್ರೆ ಬನ್ನಿ, ನನ್ನ ಕಡೆಯಿಂದ ಏನಾದ್ರೂ ಹೆಲ್ಪ್ ಆದ್ರೆ ಮಾಡ್ತೀನಿ ಅನ್ನೋ ಪ್ರಾಮಿಸ್ ಮಾಡಿದ್ದೀನಿ. ಅಂಡ್ ಐ ಸ್ಟಿಕ್ ಆನ್ ಟು ಮೈ ಪ್ರಾಮಿಸ್. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಇನ್ನೊಂದೇನಂದ್ರೆ ಒಂದು ಫೈನಲ್ ವಿಷಯ ಏನಂದ್ರೆ, ಈ ಒಂದು ಈಗ ಇಲ್ಲಿ ಈಗ 6 months ಆಯ್ತಲ್ವಾ, ಆಲ್ಮೋಸ್ಟ್ 5 months ಆಗಿದೆ. 5 months ಅಲ್ಲಿ ನೀವು ಕೌಂಟ್ ಮಾಡಿದ್ರೆ 5-6 ಸಿನಿಮಾ ಮಾತ್ರನೇ ಒಳ್ಳೆ ಸಿನಿಮಾ ಅಂತ ಹೇಳ್ಕೊಳ್ತೀರಲ್ಲ, ಆ 5 ಸಿನಿಮಾದಲ್ಲಿ ಇದು ಒಂದು ಸಿನಿಮಾವಾಗಿರುತ್ತೆ. ದಟ್ ಈಸ್ ವಾಟ್ ಐ ಮೀನ್ ಇಟ್ ಆಸ್ ಎ ಹಿಟ್. ಬಿಸ್ನೆಸ್ ಬಂದೇ ಬರುತ್ತೆ, ಹೋಗೇ ಹೋಗುತ್ತೆ. ಈಗ ಮೊನ್ನೆ ನಾವು KFCC ಅಲ್ಲಿ ಮೀಟಿಂಗ್ ಅಲ್ಲಿ ಮಾತಾಡುವಾಗಲೇ ಅದನ್ನೇ ಹೇಳಿದೆ, ಥಿಯೇಟರ್ ಮುಚ್ಚಬೇಕು ಹಂಗೆ ಬ್ಯಾನ್ ಅಂತ ಹೇಳುವಾಗ. ಈಗ ಆಗಸ್ಟ್ ಇಂದ ನೀವು ಕಂಟಿನ್ಯೂಸ್ಲಿ ಸಿನಿಮಾ ಹಾಕ್ತಿರಲ್ವಾ, ಟಿಲ್ ಡಿಸೆಂಬರ್ ತನಕ ಸಿನಿಮಾಗಳು ಹಾಕೊಳ್ತೀರಾ, ಅಲ್ಲಿ ರೆಂಟ್ ಬರುತ್ತೆ, ಎಲ್ಲ ಪರ್ಸೆಂಟೇಜ್ ಬರುತ್ತೆ. ಆವಾಗ ಬಂದ್ಬಿಟ್ಟು ಸರ್ ನಾವು ಜಾಸ್ತಿ ದುಡ್ಡು ಮಾಡಿದ್ವಿ ಅಂತ ಒಂದು ಫಿಲ್ಮ್ ಚಾಂಬರ್ಗೆ ಹೇಳ್ತೀರಾ. ಸೊ ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ ಅನ್ನೋದು ಇರುತ್ತೆ, ಸೀಸನ್ ಅನ್ನೋದು ಇರುತ್ತೆ. ದಟ್ ಹಾಸ್ ಟು ಬಿ ಟಾಲರೇಟೆಡ್ ಅಂಡ್ ಇಟ್ ಹಾಸ್ ಟು ಬಿ ಫೇಸ್ಡ್. ಅಷ್ಟೇ, ಅದಕ್ಕೆ ತಾನೇ ಬಿಸ್ನೆಸ್ ಮಾಡಕ್ ಬಂದಿದ್ದೀರಾ. ಜನ ಬಂದು ನಿಮ್ಮ ಹತ್ರ ಕೇಳಿದ್ರ ನನ್ನ ಥಿಯೇಟರ್ ಕಟ್ಕೊಡಿ, ನೀವು ಡಿಸ್ಟ್ರಿಬ್ಯೂಟ್ ಮಾಡಿ, ನೀವು ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿದ್ರ, ಯು ಚೂಸ್ ಅನ್ ದಟ್ ಯು ಹ್ಯಾವ್ ಟು ಫೇಸ್ ಇಟ್. ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಹೇಳ ಸರ್, ಏನು ಉಳಿಸಲೇ ಇಲ್ಲ. ಬಟ್ ನಿಜಕ್ಕೂ ವೆರಿ ಮೀನಿಂಗ್ಫುಲ್ ಮಾತುಗಳು ಸರ್. ಎಲ್ಲ ಥರದ್ರಲ್ಲೂ ನಿಮ್ಮ ಎಕ್ಸ್ಪೀರಿಯನ್ಸಿಂದ ತುಂಬ ಚೆನ್ನಾಗಿ ಹೇಳಿದ್ದೀರಾ. ಫಸ್ಟು ನಾನು ಗೌರಿಶಂಕರ್ ಅವರ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಅವ್ರ ಪರಿಚಯ ಹಿಂದಿನ ಸಿನಿಮಾ ರಾಜವಂಶದಿಂದ ನನಗೆ ಪರಿಚಯ. ಗೌರಿ ತುಂಬ ಡೆಡಿಕೇಶನ್ ಇದೆ, ಸ್ವಂತ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ, ಅವ್ರಿಗೆ ಒಂದು ಪ್ಯಾಷನ್ ಇದೆ. ಸೊ ಅದರಿಂದ ಅವರು ಇಲ್ಲಿ ಇದ್ದಾರೆ. ಅವ್ರಿಗೆ ಆ್ಯಸ್ ಅನ್ ಆ್ಯಕ್ಟರ್ ಅವರು ಇಲ್ಲಿ ನೆಲೆ ಕಾಣಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಅವರೇ ಪಾಪ ಪ್ರೊಡ್ಯೂಸ್ ಮಾಡಿಕೊಂಡು, ಇದು ಅವ್ರ ಮೂರನೇ ಚಿತ್ರ, ಕರೆಕ್ಟ್, ಮೂರನೇ ಚಿತ್ರ. ಬಟ್ ಈ ಮೂರು ಚಿತ್ರದಲ್ಲಿ ಅವ್ರ ಮೂರನೇ ಚಿತ್ರದ ಬಗ್ಗೆ ಮಾತಾಡ್ತೀನಿ, ಇನ್ನೆರಡರ ಬಗ್ಗೆ ಬೇಡ. ಯಾಕಂದರೆ ಇದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಅನ್ನೋ ಇದು ಇಲ್ಲಿ ಪ್ರೂವ್ ಆಗಿದೆ. ಅವ್ರು ಒಳ್ಳೆ ನಟ ಅನ್ನೋದು, ಆಮೇಲೆ ಒಂದೊಳ್ಳೆ ಅಭಿರುಚಿಯ ಒಬ್ಬ
ಅಂದ್ರೆ ಒಬ್ಬ ನಿರ್ದೇಶಕನ ಕಥೆಯನ್ನ ಚೂಸ್ ಮಾಡಿ ಒಂದು ಸಿನಿಮಾಗೆ ಏನ್ ಬೇಕು ಅದನ್ನ ಮಾಡಿರೋಂತ ಅಂದ್ರೆ ಸಂಪೂರ್ಣವಾಗಿ ಇದರಲ್ಲಿ ಗೆದ್ದಿದ್ದಾರೆ ಅವರು ಅಂತ ಆಸ್ ಅನ್ ಆಕ್ಟರ್ ಪ್ರೊಡ್ಯೂಸರ್ ಇದು ನಿಜ. ನನಗೆ ಈ ಪಿಕ್ಚರ್ ಬಗ್ಗೆ ತಿಳಿದಿದ್ದು ಹೆಂಗೆ ಅಂದರೆ ರಿಲೀಸ್ ಆಗ್ತಾ ಇದೆ, ನಾವು ನಮ್ಮ ಒತ್ತಡ ನಮ್ಮ ಪಿಕ್ಚರ್ ಬಗ್ಗೆ ಗೊತ್ತಿದೆ, ನಮ್ಮ ಪೋಸ್ಟ್ ಪ್ರೊಡಕ್ಷನಲ್ಲಿ ಬ್ಯುಸಿ ಇದ್ದಾಗ ಶಶಾಂಕ್ ಸರ್ ಅವರು ಒಂದು ಇದು ನೋಡಿದೆ ನಾನು ವಿಡಿಯೋ ಕ್ಲಿಪ್ಪು, ಅವರು ಸಿನಿಮಾ ಆಚೆ ಬಂದ್ಬಿಟ್ಟು ಮೀಡಿಯಾಗೆ ಹೇಳ್ತಾರೆ ಇದು ನಾನು ದುನಿಯಾ ಆದ ನಂತರ ಈ ಥರದೊಂದು ಲವ್ ಸ್ಟೋರಿ ನೋಡಿದೆ ಅಂತ ಅವರು ಒಂದು ಬೈಟ್ ಕೊಡ್ತಾರೆ. ನಾನು ಶಶಾಂಕ್ ಸರ್ ಅವ್ರಿಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ನೋಡಿದ ತಕ್ಷಣ ಫೋನ್ ಮಾಡ್ತೀನಿ, ಫೋನ್ ಮಾಡಿಬಿಟ್ಟು ಏನು ಸರ್ ನಿಮ್ಮ ಬೈಟ್ ಹಂಗೆ ಕೊಟ್ಟಿದ್ದೀರಾ ಹಂಗಿದೆಯಾ ಸಿನಿಮಾ ಅಂತ. ಅವರು ಒಂದು ಅರ್ಧ ಗಂಟೆ ಮಾತಾಡ್ತಾರೆ ಸಿನಿಮಾ ಬಗ್ಗೆ. ನಾನು ಅನ್ಫಾರ್ಚುನೇಟ್ಲಿ ನಾನು ಟ್ರಾವೆಲಿಂಗು ಮುಂಬೈ ಹೈದ್ರಾಬಾದು ಇದು ನಾನು ನೋಡೋಕ್ಕಾಗಿರಲ್ಲ. ನಾನು ಗೌರಿ ಅವ್ರನ್ನ ಒಂದು ಕಾಮನ್ ನಮ್ಮ ಗುರುದೇಶ್ ಪಾಂಡೆ ಅವರ ಫಂಕ್ಷನ್ನಲ್ಲಿ ಮೀಟ್ ಮಾಡ್ತೀನಿ, ಅವರು ನಾನು ಊಟಕ್ಕೆ ಹೋಗ್ತಿರ್ತೀನಿ, ಅವರು ಬರ್ತಾರೆ, ಬಂದಾಗ ಸಿನಿಮಾ ನೋಡಿಲ್ಲ ಸರ್ ಅಂತಾರೆ, ಇವತ್ತು ಗುರುವಾರ ಸರ್ ನಾಳೆ ತೆಗೆದು ಬಿಡ್ತಾರೆ ದಯವಿಟ್ಟು ನನಗೋಸ್ಕರ ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ನನಗೆ ಭಾಳನೇ ಬೇಜಾರಾಗುತ್ತೆ, ರಿಕ್ವೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಗೌರಿ, ಆನೆಸ್ಟ್ಲಿ ನಾನು ನೋಡೋಕ್ಕಾಗಿಲ್ಲ. ನನಗೆ ನಿಮ್ಮ ಸಿನಿಮಾ ಬಗ್ಗೆ ಭಾಳ ಜನ ಭಾಳ ಒಳ್ಳೆ ಮಾತುಗಳಾಡಿದ್ದಾರೆ, ನಾನೇ ಇನ್ಫ್ಯಾಕ್ಟ್ ನಾನು ನೋಡೋಕ್ಕಾಗಿಲ್ಲ. ಆ ಗಿಲ್ಟಲ್ಲಿ ಕೈ ತೊಳೆದ್ಬಿಟ್ಟು ಅಲ್ಲೇ ಫೋನ್ ಮಾಡಿ ಟಿಕೆಟ್ ಬುಕ್ ಮಾಡಿ ಜಿ ಟಿ ಮಾಲ್ಗೆ ಹೋಗ್ತೀನಿ ಸಿನಿಮಾ ನೋಡ್ತೀನಿ. ಸಿನಿಮಾ ನೋಡೋಷ್ಟರಲ್ಲಿ ರಾಜ್ಗುರು ಅವರು ಮತ್ತು ಗೌರಿಶಂಕರ್ ಅವರು ಇಬ್ಬರು ಬಂದಿರ್ತಾರೆ ಮನೆ, ನಾನು ನೋಡ್ತಾ ಇರ್ತೀನಿ, ಹೊರಗಡೆ ಬಂದ ತಕ್ಷಣ ನನಗೆ ಸಿಗ್ತಾರೆ ಇವರಿಬ್ಬರು, ನಾನು ಒನ್ ಅವರ್ ಕಳಿತೀನಿ ಇವರಿಬ್ಬರ ಜೊತೆ ಮಾತಾಡ್ತೀನಿ. ನನಗೆ ಅಷ್ಟು ಇಷ್ಟ ಆಗ್ಬಿಡುತ್ತೆ ಸಿನಿಮಾ. ನಾನು ಅವತ್ತು ರಾತ್ರಿ ಐ ಥಿಂಕ್ ಸಿನಿಮಾ ನೋಡಲ್ಲ ಆದಮೇಲೆ ರಾತ್ರಿ 11 ಗಂಟೆ ಗೌರಿ 11 ಗಂಟೆ ಫೋನ್ ಮಾಡ್ತೀನಿ, ನನಗೆ ಹಿಂದಿ ರೈಟ್ಸ್ ಕೊಡಪ್ಪ ನೀನು ಈ ಪಿಕ್ಚರ್ದು ಅಂತೀನಿ, ರೀಮೇಕ್ ಹಿಂದಿ ರೀಮೇಕ್ ರೈಟ್ಸು ನೀನು ಯಾರಿಗೂ ಮಾತಾಡಬಾರ್ದು, ನಾನೇ ಅದನ್ನು ನನಗೆ ಕೊಡು ಅಂತ ನಾನು ಕೇಳ್ತೀನಿ. ಅಂದರೆ ನಾನು ಇದನ್ನು ಯಾಕೆ ಹಂಚ್ಕೊತಿದ್ದೀನಿ ಅಂತಂದರೆ ಈ ಥರದ್ದು ಸಿನಿಮಾ ಅಂದರೆ ಇವಾಗ ಅವರು ಅಷ್ಟೊತ್ತು ಇಷ್ಟೊತ್ತು ಅವರು ನೊಂದ್ಕೊಂಡು ಅದರ ಬಗ್ಗೆ ಅವರು ಅಷ್ಟು ಬೇಸರ ಪಟ್ಕೊಂಡು ಗೆಲುವಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಇರೋದ್ರಿಂದ ನಾವು ಇದು ಗೆದ್ದಿಲ್ಲ ಅನ್ನೋಷ್ಟು ಅವ್ರಿಗೆ ಎಷ್ಟು ನೋವಿದೆ ಅದಕ್ಕಿಂತ ಜಾಸ್ತಿ ನನಗಿದೆ. ಯಾಕಂದರೆ ಇಷ್ಟು ಸಂಪೂರ್ಣವಾಗಿ ಪರಿಪಕ್ವವಾಗಿ ಏನು ಬೇಕು ಒಬ್ಬ ಆಡಿಯನ್ಸ್ಗೆ ಇದ್ದಂಥ ಸಿನಿಮಾ, ಇದಕ್ಕೆ ಎಲ್ಲ ಪ್ರತಿಯೊಂದು ಕ್ಯಾಸ್ಟಿಂಗ್ ಆಗಲಿ ನಿರ್ದೇಶನ ಆಗಲಿ ಪ್ರೊಡಕ್ಷನ್ ಆಗಲಿ ಪ್ರತಿಯೊಂದು ಅದಕ್ಕೇನು ಬೇಕು ಆ ಸಿನಿಮಾಗೆ ಕೊಟ್ಟಿದ್ದೀರಾ, ಇಡೀ ತಂಡ ನಿಮ್ಮ ಇಡೀ ತಂಡ ಗೆದ್ದಿದೆ. ಇದು ನಾನು ಆ್ಯಸ್ ಅ ಏನೋ ಇಂಡಸ್ಟ್ರಿನಲ್ಲಿ ಒಬ್ಬ ಪ್ರೊಡ್ಯೂಸರ್ ಆಗಿ ಕೂಡ ಒಬ್ಬ ರೆಗ್ಯುಲರ್ ಸಿನಿಮಾ ಪ್ರೇಕ್ಷಕನಾಗಿ ಕೂಡ ನಾನು ಅದನ್ನು ಎಂಡೋರ್ಸ್ ಮಾಡ್ತೀನಿ. ಜನ ಇದನ್ನು ಖಂಡಿತ ಒ ಟಿ ಟಿ ಅಲ್ಲ, ನೀವು ಎಲ್ಲಿ ಬೇರೆ ಭಾಷೆ ಇನ್ನೊಂದು ಎಲ್ಲಿ ಮಾಡಿದ್ರು ಈ ಸಿನಿಮಾ ಹಿಟ್ ಆಗುತ್ತೆ, ನೋಡೇ ನೋಡ್ತೇನೆ, ಇದು ನಾನು ಹೇಳಬಲ್ಲೆ. ಆಮೇಲೆ ನಿನ್ನೆ ಕೂಡ ಗೌರಿಗೆ ನಾನು ಗೂಗಲ್ ಡ್ರೈವಲ್ಲಿ ಸಿನಿಮಾ ತರಿಸ್ಕೊಂಡು ವಿಮಿಯೋನಲ್ಲಿ ತರಿಸಿ ಒಂದು ದೊಡ್ಡ ಪ್ರೊಡ್ಯೂಸರ್ಗೆ ಆಂಧ್ರದಲ್ಲಿ ತೆಲುಗು ಪ್ರೊಡ್ಯೂಸರ್ಗೆ ರೆಕಮೆಂಡ್ ಮಾಡಿದ್ದೀನಿ ಈ ಸಿನಿಮಾ ನೀವು ನೋಡಿ ನೀವು ಅಲ್ಲಿ ಮಾಡ್ಬೋದು ಅಂತ. ಆಯಿತಾ, ಇದು ಖಂಡಿತ ಬೇರೆ ಲ್ಯಾಂಗ್ವೇಜಲ್ಲಿ ಬಂದರೆ ಇದಕ್ಕೆ ಮಾನ್ಯತೆ ನಿಮಗೆ ನಿಮ್ಮದು ಅನ್ನೋದೇ, ಇದು ಯಾವತ್ತು ಎಲ್ಲಿ ಮಾಡಿದ್ರು ನಿಮ್ಮ ಗೌರಿಶಂಕರ್ ಅವ್ರದ್ದು ಇದು ಸಿನಿಮಾ ಅನ್ನಿಸ್ಕೊಳತ್ತೆ, ಎಲ್ಲೇ ಗೆದ್ದರು ನಿಮ್ಮ ಗೆಲುವಾಗುತ್ತೆ ಗೌರಿ, ನೀವೆಲ್ಲೂ ಇದಕ್ಕೆ ನೀವು ಯುವರ್ ವಿನ್ನರ್. ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳಿಗೆ ಇವಾಗ ಏನು ಮಾಧ್ಯಮ ಮಿತ್ರರು ನೀವು ಕೊಡೋ ಸಪೋರ್ಟ್ ಈಗ ತುಂಬ ಅಗತ್ಯ ಇದೆ. ನೀವು ನನ್ನ ಕಡೆಯಿಂದ ಒಂದು ಅಪೀಲು, ಈಗ ಜನ ಬರ್ತಾ ಇಲ್ಲ, ಜನ ಬೇರೆ ಭಾಷೆಗಳು ಸಿನಿಮಾಗಳು ಹೆಚ್ಚು ನೋಡ್ತಾರೆ ಇದೆಲ್ಲ ಕಂಪ್ಲೇಂಟ್ ಬೇಡ. ಇವರು ದಯಾಳ್ ಸರ್ ಹೇಳ್ದಂಗೆ ನಾವು ಇಂಡಸ್ಟ್ರಿನವ್ರು ಫಸ್ಟು, ನಾವು ನಿಲ್ಲೋಣ, ಜೊತೆಗೆ ಮಾಧ್ಯಮದವ್ರು ನೀವು ಅವತ್ತು ಇದ್ದೀರಾ, ನಾವು ನಮ್ಮ ನಮ್ಮನ್ನ ನಮ್ಮ ನಮ್ಮನೆಯನ್ನ ನಾವೇ ಸರಿ ಮಾಡ್ಕೋಬೇಕು, ಅದಕ್ಕೇನು ಬೇಕೋ ದಾರಿ ಹುಡ್ಕೋಣ. ಬಟ್ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಧನ್ಯವಾದ ಸಲ್ಲಿಸ್ತೀನಿ. ಗೌರಿ ನೀವು ನಂದೊಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ, ಇದು ಪರ್ಸ್ನಲ್ ಸಿನಿಮಾದಲ್ಲ, ನಾನು ರಾವಣ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ ಮೊದಲನೇ ಸಿನಿಮಾ. ಆ ಸಿನಿಮಾ ಮಾಡಿದಾಗ ಶಶಾಂಕ್ ಸರ್ ಆಲ್ರೆಡಿ ನಮ್ಮ ರಿಲೀಸ್ ಹೊತ್ತಿಗೆ ಕೃಷ್ಣನ್ ಲವ್ ಸ್ಟೋರಿ 50% ಶೂಟಿಂಗ್ ಆಗಿತ್ತು. ಸೊ ರಾವಣದಲ್ಲಿ ನಾವು ಏನು ಅಂದ್ಕೊಂಡು ಬಂದಿದ್ವಿ ಸಿನಿಮಾ ಅಂದರೆ ಏನು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಇವ್ರು ಹೇಳಿದ್ರಲ್ಲ ಚೌಕಟ್ಟು, ಆ ಚೌಕಟ್ಟು ಫಸ್ಟ್ ಟೈಮ್ ಯಾರಿಗೂ ಗೊತ್ತಿರಲ್ಲ. ಸೊ ಇವ್ರು ಏನು ಹೇಳಿದ್ರು ಸತ್ಯವಾಗ್ಲೂ ನಿಜವಾದ ಮಾತು. ಅವತ್ತಿನ ದಿನ ನಾನು ಅರ್ಧ ಸಿನಿಮಾ ಕೃಷ್ಣನ್ ಲವ್ ಸ್ಟೋರಿ ಕಂಪ್ಲೀಟ್ ಅಂದರೆ ಶೂಟಿಂಗ್ ಆಗಿತ್ತು, ರಾವಣ ರಿಲೀಸ್ ಹೊತ್ತಿಗೆ ಟೋಟಲ್ ಕಂಪ್ಲೀಟ್ ಲಾಸ್ ಆಗೋಯ್ತು ರಾವಣದಲ್ಲಿ. ನನಗೆ ಇಂಡಸ್ಟ್ರಿ ಬಿಟ್ಟು ಹೋಗ್ಬೇಕು ಅನ್ನೋದು ನಿರ್ಧಾರ ಅನ್ನೋದು ಅನ್ಕೊಳ್ಳಿ, ಬಟ್ ಇದಕ್ಕೆ ಆಲ್ರೆಡಿ ಅರ್ಧ ಕಟ್ಕೊಂಬಿಟ್ಟಿದ್ದೆ. ಸೊ ಅವತ್ತು ಡೂ ಆರ್ ಡೈ ಸಿಚುವೇಶನ್ ನಂದು, ಅದು ಬಿಡಂಗಿಲ್ಲ, ಅಲ್ಲಿಂದ ಅರ್ಧ ಹೆಂಗೆ ಮುಗಿಸಿದ್ದೀನಿ ಅದ್ರ ಜೊತೆ ಹೆಂಗೆ ನಡೆದಿದ್ದೀನಿ ಅನ್ನೋದಕ್ಕೆ ಅವ್ರು ಸಾಕ್ಷಿ ಇದ್ದಾರೆ.
ಅವರು ನನಗೆ ತುಂಬ ಸ್ಫೂರ್ತಿ. ನಮ್ಮ ಶಶಾಂಕ್ ಅವರು ನನ್ನ ನನ್ನ ಜೊತೆ ಒಂದು ಪಿಲ್ಲರ್ ಥರ ಮಾಡ್ತೀನಿ ಸರ್ ಆಗತ್ತೆ, ಯಾಕಂದ್ರೆ ಕತೆ ನಂಬೆ ಮಾಡಿದ್ದು ಅದನ್ನು. ಬಟ್ ಆ ಗೆಲುವಿಂದ ಇವತ್ತು ಇಲ್ಲಿವರೆಗೂ ಮಾರ್ಟಿನ್ ತಂದು ನಿಲ್ಲಿಸಿದ್ದಾರೆ. ಸೊ ಹಂಗಾಗಿ ಆಯ್ತಾ, ಏನೂ ಇಲ್ಲ, ಟೈಮ್ ಹೋಗುತ್ತೆ, ಯೋಚನೆ ಮಾಡಿಬಿಡಿ. ಥ್ಯಾಂಕ್ ಯು. ಲಾಸ್ಟ್ ಒಂದು ಎರಡು ಹಿಂಗೆ ಹೇಳಿದ್ರಲ್ಲ, ಕೆಲವೆಲ್ಲ ವಿಚಾರಗಳು ಗೊತ್ತಾಗಬೇಕು ಅಂದರೆ, ಸಿನಿಮಾ ಎಷ್ಟು ರೀತಿಯ ನನಗೊಂದು ಇಂಡಸ್ಟ್ರಿ, ಕೆಲವರು ಹೇಳ್ತಾರೆ ಇಂಡಸ್ಟ್ರಿಯಿಂದ ಸಪೋರ್ಟ್ ಸಿಕ್ಕಿಲ್ಲ ಅಂತ. ಒಂದು ಹಂತಕ್ಕೆ ನನಗೆ ಸುಮಾರಷ್ಟು ಜನದಿಂದ, ಯಾಕಂದ್ರೆ ನಾನು ಸುಮ್ಮನೆ ಹೇಳಬಾರ್ದು, ನನಗೆ ಸಪೋರ್ಟ್ ಸಿಕ್ಕಿಲ್ಲ ಅಂತೇಳಿ ಸುಮಾರಷ್ಟು ಜನ, ಎಸ್ಪೆಷಲಿ ಸುಮಾರಷ್ಟು ಜನ ಕಲಾವಿದರು, ನಿರ್ದೇಶಕರುಗಳು, ಅಂದರೆ ಎಲ್ಲರೂ ಅಂತಲ್ಲ, ನಾವು ಯಾರನ್ನ ಅಪ್ರೋಚ್ ಮಾಡಿದ್ವಿ, ಕೆಲವರು ಅವರಾಗೆ ಅನ್ನೋದು ಇಲ್ಲಿ ಕಡಿಮೆ ಸರ್. ಒಂದಂತೂ ಸತ್ಯ, ಅವರಾಗೆ ಮಾತ್ರ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಯಾರ ಕಿವಿ ಮುಖಾಂತರ ಹೋದ್ರು, ನಾವಾಗೆ ಅವ್ರಿಗೆ ವಿಳ್ಯದಲ್ಲಿ ತಗೊಂಡೋಗಿ ಹರಿವಾಣದಲ್ಲಿ ಇದು ಮಾಡಿದ್ವಿ. ಎಷ್ಟೋ ಜನ ನಾನು ಯಾಕೆ ಮಾಡಬೇಕು ಅನ್ನೋ ಮನಸ್ಥಿತಿಲೇ ಸುಮಾರಷ್ಟು ಜನ ಇದ್ದಾರೆ, ಅದಂತೂ ಸತ್ಯ. ಅದನ್ನು ಬಿಟ್ಟು ಇನ್ನು ಕೆಲವರಂತೂ ಒಂದು ಸಾರಿ ಮಾತು ಹೇಳ್ತಿದ್ದಾಗ, ಒಂದು ಸರಿ ಅವ್ರ ಕಿವಿಗೆಲ್ಲರೂ ಒಳ್ಳೆ ಸಿನಿಮಾ ಅಂತ ಬಿದ್ದಿದ್ರೆ ಖಂಡಿತವಾಗೂ ಬಂದು ಸಪೋರ್ಟ್ ಮಾಡುವಂಥ ಮನಸ್ಥಿತಿಯವರು ತುಂಬ ಜನ ಇದ್ದಾರೆ. ಅದರಲ್ಲಿ ಸುಮಾರು ಜನ ನಿರ್ದೇಶಕರು ಇರ್ಬೋದು, ಅಂದರೆ ಈಗ ಯೋಗರಾಜ್ ಭಟ್ ಇರ್ಬೋದು, ಸುಮಾರು ಜನ ಆರ್ಟಿಸ್ಟ್, ಎಲ್ಲರದ್ದು ಹೆಸರು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಸುಮಾರಷ್ಟು ಜನ ಇದ್ದಾರೆ. ಅದರಲ್ಲೂ ಧ್ರುವ ಇರ್ಬೋದು, ಡಾಲಿ ಅವರು ಇರ್ಬೋದು, ಸುಮಾರಷ್ಟು ಜನ ಭಾರಿ ಸಪೋರ್ಟ್ ಮಾಡಿದ್ದಾರೆ. ಅವೆಲ್ಲವನ್ನೂ ಮೀರಿ ಮೀಡಿಯಾದವರಂತೂ ತುಂಬ, ಅಂದರೆ ನನಗೆ ಸುಮಾರು ಜನಕ್ಕೆ ಸಿಕ್ಕಿದಾಗೆಲ್ಲ ಬೇರೆ ಬೇರೆ ಸಿನಿಮಾದವ್ರು ಇದು ಮಾಡ್ತಾರೆ, ಏನಪ್ಪ ನಿನ್ನ ಸಿನಿಮಾಗಂತೂ ಮೀಡಿಯಾದವ್ರು ತುಂಬ ಸಹಕಾರ ಕೊಟ್ಟರು ಅಂತ. ಅಂದರೆ ಸಹಕಾರ ಕೊಟ್ಟೋದ ಕಾರಣ ಏನು ಅಂತ ಅಂದರೆ, ನಾನೊಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೆ, ಅದನ್ನು ಒಳ್ಳೆ ರೀತಿಲಿ ಅವ್ರ ಜೊತೆಗೆ ಹೆಂಗೆ ಅಂದರೆ ಸರ್ ನಾನೊಂದು ಒಳ್ಳೆ ವಸ್ತು ಮಾಡಿದ್ದೀನಿ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಸಹಕಾರ ಕೊಡಿ ಅಂತ ನಾನು ಅವ್ರು ಕೇಳ್ಕೊಂಡಾಗ ಖಂಡಿತವಾಗೂ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರು ಹೇಳಿದ್ರಲ್ಲ ಸಿನಿಮಾ ಫ್ಯಾಷನೇಟ್ ಆಗಿ ಇದು ಹೇಳಿದ್ರಲ್ಲ ಸರ್, ಸಿನಿಮಾ ಏನಂತಂದ್ರೆ ನಂದು, ನೀವು ಹೇಳೋದು ಕರೆಕ್ಟ್, ವ್ಯಾವಹಾರಿಕವಾಗಿ ನಿಜವಾಗ್ಲೂ ದಡ್ಡ ನಾನು. ಯಾಕೆ ಅಂತಂದ್ರೆ ನಾನು ಈ ಸಿನಿಮಾ ಎಲ್ಲಿ ತನಕ ಕಾನ್ಫಿಡೆನ್ಸ್ ಅಂತಂದ್ರೆ, ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗೂ ಜನ ಕೈ ಹಿಡಿದೇ ಹಿಡಿತಾರೆ. ಅದ್ರ ಜೊತೆಗೆ ಈ ಬಿಸ್ನೆಸ್ ಅನ್ನೋದು ಏನು ಗೊತ್ತಾ ಸರ್, ನಾವೀಗ ಹೊಸಬ್ರು ಇರ್ತೀವಲ್ವ, ನೀವು ಯಾರ ಹತ್ರನೇ ಬಿಫೋರ್ ರಿಲೀಸ್ ಹೇಳ್ತಾರೆ, ಬಿಫೋರ್ ರಿಲೀಸ್ ನೀವು ಸೇಫ್ ಆಗಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ. ಕಷ್ಟ ಸರ್, ಆಗಲ್ಲ ಸೇಫ್ ಆಗಿ ನಿಮ್ಗೆ ರಿಲೀಸು, ಏನು ಸೇಫ್ ಆಗಿ ನಾನು ಆಗಬೇಕು ಅಂತಂದ್ರೆ ನಾನು ಸ್ಟಾರ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಖಂಡಿತವಾಗೂ ನೀವು ಬಿಫೋರ್ ರಿಲೀಸ್ ಸೇಫ್ ಆಗೋದಕ್ಕೆ ಆಗಲ್ಲ. ನೀವು ಇವತ್ತು ಕಾಂಪಿಟೇಷನ್ ಇದ್ರಲ್ಲಿ ಸರ್ ಮಿನಿಮಮ್ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಪಬ್ಲಿಸಿಟಿ ಮಾಡಬೇಕು, ಇಲ್ಲಾಂದ್ರೆ ನಾಳೆ ಏನು ಹೇಳ್ತಾರೆ ಒಳ್ಳೆ ಸಿನಿಮಾ ಮಾಡಿದಾಗ ಪಬ್ಲಿಸಿಟಿ ಕರೆಕ್ಟಾಗಿ ಮಾಡಿಲ್ಲ ಅಂತ. ಈಗ ನಾನು ಇಷ್ಟೆಲ್ಲ ಪಬ್ಲಿಸಿಟಿ ಮಾಡಿ ನನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟು ಪ್ರಯತ್ನ ಮಾಡಿದ್ರು ಕೆಲವರು ಕೇಳ್ತಾರೆ ಅಯ್ಯೋ ನೀವು ಇನ್ನೊಂಚೂರು ಪಬ್ಲಿಸಿಟಿ ಮಾಡಬೇಕಿತ್ತು ಅಂತ. ನಾನು ಅವಾಗ ಹಿಂಗೆ ಕೇಳ್ತೀನಿ ಗೊತ್ತಾ, ನೀನು ಹಂಗಾರ ನಾನು ನಿಮ್ಮ 3 ತಿಂಗಳಿಂದ ಮಲಗಿದ್ದೆ ಈಗ ಎದ್ದಿದೆಯಾ ಅಂತ ನಿಂಗೆ ಗೊತ್ತಾಗಿಲ್ಲ. ಯಾಕೆಂದ್ರೆ ಇನ್ನೇನು ನಾನು ಮಾಡಲಿ ಸರ್ ಪಬ್ಲಿಸಿಟಿ, ಸಿನಿಮಾ ರಿಲೀಸ್ ಆದ್ಮೇಲೆ ಎಷ್ಟೋ ಜನ ಬೈದಿದ್ದಾರೆ ಇಲ್ಲಿ ಮೀಡಿಯಾದ, ಅಯ್ಯೋ ಸಾಕು ನಿಲ್ಸೋ ಯಾಕೋ ಇಷ್ಟು ಕಷ್ಟಪಡ್ತಿದ್ಯಾ ಅಂತ ಅನ್ನಂಥದ್ರಲ್ಲಿ. ಅದರೆಲ್ಲದರ ಜೊತೆಗೆ ಅವ್ರು ಹೇಳಿದ್ರು ನಾನು ಖಂಡಿತವಾಗೂ ಹೆದರಂಥದ್ದು ಇನ್ನೊಂದು ಯಾವುದೂ ಇಲ್ಲ. ಯಾಕೆ ನಾನು ಪ್ರೊಡಕ್ಷನ್ ಸದ್ಯಕ್ಕೆ ಮಾಡಲ್ಲ ಅಂತಂದರೆ, ರಾಜಹಂಸ ಮಾಡಿದ್ವಿ, ಅಲ್ಲೊಂದು 4-5 ಜನ ಸ್ನೇಹಿತರಿದ್ರು, ಸಿನಿಮಾ ಸೋತ ನಂತರ ಅಥವಾ ನಾವು ಕಮರ್ಷಿಯಲ್ ಅಲ್ಲೂ ಕೂಡ ಒಳ್ಳೆ ಸಿನಿಮಾ ಅನ್ಸ್ಕೊಂಡೆ. ಒಬ್ಬ ನಿರ್ಮಾಪಕ ಆದವನಿಗೆ ಏನಾಗುತ್ತೆ ಗೊತ್ತಾ, ಸುಮಾರಷ್ಟು ಜನ ಒಂದು ಹೇಗೆ ಅಂತಂದರೆ, ನಿಮಗೆ ಈಗ ಮಳೆ ಬಂದು ನಿಂತು ಹೋದ ಮೇಲೆ ಹನಿ ತುಂಡಾಗೋದಕ್ಕೆ ಸ್ವಲ್ಪ ಹೊತ್ತಿಗಾಗುತ್ತಂತ, ಇದು ಆಗಲ್ಲ, ವರ್ಷಗಟ್ಟಲೆ ಬೇಕು. ಈ ಕೆಲವು ಸೋಲು ಅನ್ನೋದು ಹೇಗೆ ಗೊತ್ತಾ ನಿಮಗೆ, ಸೂತ್ಕದು ಮನೆ ಇದ್ದಾಗೆ, ಈಗ ಯಾರು ಮನೇಲಿ ಒಂದು ಅಚಾನಕ್ ಆಗಿ ಯಾರು ತೀರೋದ್ರೆ ಒಂದು 10 ದಿವಸ ಆದ್ರೂ ನೋವು ಗೊತ್ತಾಗಲ್ಲ, ಒಂದು 11 ದಿವಸ ತಿದ್ದಿ ಮುಗಿಯತಂಗ ನೆಂಟರು ಇಷ್ಟರು ಅವರು ಇವರು ಇರ್ತಾರೆ. ಬಟ್ ದಿನ ಕಳೆದಂಗೆ, ತಿಂಗಳುಗಳು ಕಳೆದಂಗೆ, ಒಬ್ಬೊಬ್ಬರೇ ಸಾಲುಗಾರರು, ಇನ್ನೊಂದು ಏನೇನೋ ಕಮಿಟ್ಮೆಂಟ್ಗಳು, ಕನಸುಗಳು ಬಂದು ಬಂದು ಕಿರ್ಕಕ್ಕೆ ಶುರು ಮಾಡ್ತವೆ, ಏನು ಮಾಡ್ತಿದ್ಯಾ ನೀನೀಗ ಅಂತ, ಆವಾಗ ನೋವು ಜಾಸ್ತಿ ಆಗುತ್ತೆ. ಅದೇ ಥರ ಈ ಸಿನಿಮಾ ರಂಗ ಅನ್ನೋದಿದೆಯಲ್ಲ, ಅದು ಒಂದೊಂದು ಸಾರಿ ತುಂಬ ನೋವು ಮಾಡಿಬಿಡುತ್ತೆ. ಅಂದರೆ ಈ ಪ್ರೊಡಕ್ಷನ್ನೇ ನಾವು ಮಾಡ್ತಾ ಕೂತ್ಬಿಟ್ವಿ ಅಂತಂದರೆ, ನೀವು ಬೇರೆ ನಿಜವಾದ ನನ್ನ ಕಾನ್ಸಂಟ್ರೇಷನ್ ಏನು, ನಾನು ಪ್ರೊಡಕ್ಷನ್ ಮಾಡಿ ಯಾವುದು ಗೆದ್ದಿರ ಸಂಭ್ರಮದಲ್ಲಿ ಇರ್ಬೇಕಷ್ಟೇ. ನೀನ್ ಕಷ್ಟ ಹೇಳ್ಕೊಳಕ್ಕೆ ಇನ್ನೊಂದು ವೇದಿಕೆ ಕರ್ಕೊಂಡ್ಬಂದು ಮಾಡು, ನಾನು ನೇರಣೆಗೆ ಒಪ್ಪೋದಿಲ್ಲ ಇದನ್ನ, ಹೇಳಿದ್ರೆ ಹೇಳ್ಬೇಡ, ನೀನ್ ನನ್ಗೆ ಬೇಜಾರಾಗೋಯ್ತದೆ. ಅಲ್ಲ ನಿನ್ ನೋವು ನನ್ಗೆ ನಾನು ಹೇಳ್ತೀನಿ ಕೇಳು, ಇದ ನಿನ್ಗೆ ನಾನು ನಿನ್ಗೆ ನಿನ್ಗೆ 3 ನೋವು ಖಂಡಿತವಾಗೂ ಒಂದೆಲ್ಲ ಒಂದು ಪ್ರಯತ್ನಗಳು ಮಾಡ್ತೀವಿ. ಆಮೇಲೆ ಹೇಳಿದೆ ನಾನು ಇವರೆಲ್ಲರ ಸಹಕಾರ ಯಾವ ತರ ಇತ್ತು ಅನ್ನೋದು. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಸಹಕಾರಕ್ಕೂ ಧನ್ಯವಾದಗಳು. ಸಿನಿಮಾ 2 ಬರ್ತದೆ.